ವ್ಯಕ್ತಿಗೆ ಹಣಕಾಸಿನ ಬಡತನ ಇರಬಹುದು ಆದರೆ ಬುದ್ಧಿಗೆ ಬಡತನ ಇರಬಾರದು ಓದ್ತಾ ಇರೋವನು ಆಕ್ಟಿವ್ ಆಗಿರ್ತಾನೆ ಕ್ರಿಯಾಶೀಲವಾಗಿರ್ತಾನೆ ಸೃಜನಶೀಲವಾಗಿರ್ತಾನೆ ಎನ್ನುವ ಉತ್ತಮ ಪುಸ್ತಕ ಅನ್ನುವಂಥದ್ದು ಅಮೃತ ಮತ್ತು ಕಲ್ಪವೃಕ್ಷ ಇದ್ದ ಹಾಗೆ ಪುಸ್ತಕಗಳು ಜ್ಞಾನ ವಾಹಿನಿಯ ಅಣೆಕಟ್ಟುಗಳು ಒಬ್ಬ ವ್ಯಕ್ತಿಯನ್ನು ತಿದ್ದುವಂಥದ್ದು ಸರ್ವಾಂಗೀಣ ಪ್ರಗತಿಯನ್ನು ಉಂಟು ಮಾಡುವಂತ ಶಕ್ತಿ ಪುಸ್ತಕಗಳಿಗಿರುತ್ತೆ ಎಲ್ಲರಿಗೂ ನಮಸ್ಕಾರ ನಾನು ವೆಂಕಟೇಶ್ ಕೆ ಬಿ ಕನ್ನಡ ಉಪನ್ಯಾಸಕ ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಚತುರ್ಮಾಸದ ಮಕ್ಕಳಿಗಿಟ್ಟಿರುವಂಥ ಕನ್ನಡ ಭಾಷಾ ಪಠ್ಯ ಬಿ ಕಾಮ್ ಬಿ ಬಿ ಎ ಮಕ್ಕಳಿಗೆ ಇಟ್ಟಿರುವಂಥದ್ದು ಕೆ ಎಸ್ ಭಗವಾನ್ ಅವ್ರು ಬರೆದಿರುವ ಪುಸ್ತಕ ಪ್ರೇಮದ ಫಲಶ್ರುತಿ ಅನ್ನುವಂಥ ಗದ್ಯ ಕಥನವನ್ನು ಕುರಿತು ಮಾತನಾಡ್ತಾ ಇದ್ದೆ ಬನ್ನಿ ಯಾವೆಲ್ಲ ವಿಷಯಗಳನ್ನು ಇಂದಿನ ತರಗತಿಯಲ್ಲಿ ಕೆ ಎಸ್ ಭಗವಾನ್ ಅವರು ಹಂಚ್ಕೊಳ್ತಾರೆ ನೋಡೋಣ ವ್ಯಕ್ತಿಗೆ ಹಣಕಾಸಿನ ಬಡತನ ಇರಬಹುದು ಆದರೆ ಬುದ್ಧಿಗೆ ಬಡತನ ಇರಬಾರದು ಎಂತ ಒಳ್ಳೆ ಮಾತು ಹೇಳ್ತಾ ರೀ ನೋಡಿ ವ್ಯಕ್ತಿಗೆ ಹಣಕಾಸಿನ ಬಡತನ ಇರಬಹುದು ಹಣಕಾಸಿನ ಬಡತನ ಇದ್ರೂ ಏನು ಅವಮಾನ ಅಲ್ಲ ಆದರೆ ಬುದ್ಧಿಗೆ ಬಡತನ ಇರಬಾರ್ದು ದಡ್ಡತನವನ್ನು ಅನುಭವಿಸಬಾರ್ದು ದಡ್ಡತನವನ್ನು ಹಾಗೆ ಇಟ್ಕೊಂಡು ಬದುಕಬಾರ್ದು ಬೇಕಾದ್ರೆ ಬಡತನದಲ್ಲೇ ಬದುಕಬಹುದು ಆದರೆ ಬುದ್ಧಿಯ ಬಡತನದಲ್ಲಿ ನಾವು ಬದುಕಬಾರದು ಅಂತ ಹೇಳ್ತಾ ಇದ್ದಾರೆ ವ್ಯಕ್ತಿಗೆ ಹಣಕಾಸಿನ ಬಡತನ ಇರಬಹುದು ಆದರೆ ಬುದ್ಧಿಗೆ ಬಡತನ ಇರಬಾರದು ಎಲ್ಲಾ ಬಡತನಕ್ಕಿಂತ ಬೌದ್ಧಿಕ ಬಡತನ ಹೇಯ ಮತ್ತು ಭಯಂಕರ ಗರಿಬತನವನ್ನು ನಿರ್ಮೂಲ ಮಾಡಿಕೊಳ್ಳಲು ಜನ ಸದಾ ದುಡಿದು ಶ್ರೀಮಂತರಾಗುತ್ತಾರೆ ಬಹಳ ಸಪ್ತಾಯಿದೆ ನೋಡಿ ಎಲ್ಲಾ ಬಡತನಕ್ಕಿಂತ ಬೌದ್ಧಿಕ ಬಡತನ ಏಯ ಏನ್ರಿ ಅಸಹ್ಯ ಉಡ್ಸುತ್ತೆ ಎಲ್ಲಾ ಬಡತನಕ್ಕಿಂತ ಬೌದ್ಧಿಕ ಬಡತನ ಬುದ್ಧಿಯಲ್ಲಿ ಬಡತನ ಇರೋದು ಅಂತ ತಿಳುವಳಿಕೆ ಇಲ್ಲದೆ ಇರುವಂತದ್ದು ದಡ್ಡತನ ಇರೋದು ನೋಡಿ ಅದು ಹೇಯ ಸಹಿಸಲಸಾಧ್ಯವಾದದ್ದು ಅಸಹ್ಯ ಮತ್ತು ಭಯಂಕರ ನೋಡಿ ಗರೀಬತನವನ್ನು ನಿರ್ಮೂಲ ಮಾಡಿಕೊಳ್ಳಲು ಗರಿಬತನ ಅಂತಾರೆ ಬಡತನವನ್ನ ಅಂತ ದಾರಿದ್ರ್ಯವನ್ನ ಅಂತ ಅರ್ಥ ಗರೀಬತನವನ್ನು ನಿರ್ಮೂಲ ಮಾಡಿಕೊಳ್ಳಲು ಜನ ಸದಾ ದುಡಿದು ಶ್ರೀಮಂತರು ಆಗುತ್ತಾರೆ ಸದಾ ದುಡಿತಾರೆ ತಮ್ಮಲ್ಲಿರುವಂಥ ಬಡತನವನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಹಗಲು ರಾತ್ರಿ ದುಡಿದು ಹಣವನ್ನು ಸಂಪಾದಿಸಿ ಶ್ರೀಮಂತರಾಗ್ತಾರೆ ಸರಿ ಆದರೆ ತಮ್ಮಲ್ಲಿರುವಂಥ ಬೌದ್ಧಿಕ ದಾರಿದ್ರ್ಯವನ್ನು ಹೋಗಲಾಡ್ಸ್ಕೊಳ್ಬೇಕಲ್ಲ ಅಯ್ಯೋ ನಾನು ದಡ್ಡ ಆಗಿದ್ದೀನಪ್ಪ ಓದಿ ಬುದ್ಧಿವಂತನಾಗಬೇಕು ಅನ್ನುವಂಥ ತಿಳುವಳಿಕೆಯನ್ನು ಇಟ್ಕೊಳ್ಳೋದು ಅದಕ್ಕೋಸ್ಕರ ಕಷ್ಟಪಡಬೇಕು ಅನ್ನುವಂಥ ವಿಚಾರವನ್ನ ಮಾತನಾಡ್ತಾ ಇದ್ದೇನೆ ನೋಡಿ ಆ ಶ್ರೀಮಂತರು ಆಗೋ ಥರ ಅದು ಒಳ್ಳೆಯದು ಸರಿ ಆದರೆ ಬೌದ್ಧಿಕ ಸಿರಿತನ ಸಂಪಾದಿಸಲು ಎಷ್ಟು ಮಂದಿ ಶ್ರಮಿಸುತ್ತಾರೆ ಅಜ್ಞಾನ ಎಲ್ಲೆಲ್ಲೂ ತಾಂಡವ ಮಾಡುತ್ತಿದೆ ಆದರೆ ಬೌದ್ಧಿಕ ಸಿರಿತನವನ್ನು ಸಂಪಾದನೆ ಮಾಡೋದಕ್ಕೆ ಎಷ್ಟು ಜನ ಶ್ರಮ ವಹಿಸ್ತಾ ಇದ್ದಾರೆ ನೋಡಿ ಆದರೆ ಬೌದ್ಧಿಕ ಸಿರಿತನ ಸಂಪಾದಿಸಲು ಬುದ್ಧಿವಂತರಾಗಲು ಅಂತ ಅಷ್ಟೆ ಎಷ್ಟು ಮಂದಿ ಶ್ರಮಿಸುತ್ತಾರೆ ಎಷ್ಟು ಜನ ನಾವು ಪ್ರಯತ್ನ ಮಾಡ್ತೀವಿ ಹೌದಪ್ಪ ನನ್ನ ದಡ್ಡ ಅಂತಾರೆ ಅಪ್ಪ ನನ್ನ ತಿಳಿವಳಿಕೆ ಇರೋನು ಅಂತಾರೆ ನಾನು ಹೆಚ್ಚಿನ ಜ್ಞಾನವನ್ನ ಪಡ್ಕೊಳ್ಬೇಕು ಗ್ರಂಥಾಲಯಗಳಿಗೆ ಹೋಗ್ಬೇಕು ಬೇರೆ ಬೇರೆ ಪುಸ್ತಕಗಳನ್ನ ಓದಬೇಕು ಅಂತ ಹೇಳಿ ಆ ಮೂಲಕ ತಮ್ಮ ಬೌದ್ಧಿಕ ಬಡತನವನ್ನ ಯಾರು ಶ್ರೀಮಂತವಾಗಿಗೊಳಿಸ್ತಾರೆ ಅದು ಬಹಳ ಮುಖ್ಯ ಭೌತಿಕವಾಗಿ ಶ್ರೀಮಂತರಾಗಿರ್ಬೇಕು ನೋಡಿ ಎಷ್ಟು ಮಂದಿ ಶ್ರಮಿಸುತ್ತಾರೆ ಅಜ್ಞಾನ ಎಲ್ಲೆಲ್ಲೂ ತಾಂಡವವಾಡುತ್ತಿದೆ ಅಜ್ಞಾನ ಅನ್ನುವಂಥದ್ದು ಎಲ್ಲೆಲ್ಲೂ ಮುಳುಗಿದೆ ಎಲ್ಲೆಲ್ಲೂ ಇದೆ ಅಂತ ಅನ್ಬಿಟ್ಟು ಮಾತಾಡ್ತಾ ಇದ್ದಾರೆ ಐಹಿಕ ಐಶ್ವರ್ಯವನ್ನು ಗಳಿಸಿ ಮುಂದೆ ಬರಬೇಕೆಂದು ಚಡಪಡಿಸಿ ಆಸಕ್ತಿ ಮತ್ತು ಶ್ರಮ ಹಾಕುವಷ್ಟರ ಮಟ್ಟಿಗೆ ಜನರು ಬೌದ್ಧಿಕ ಸಂಪತ್ತನ್ನು ಹೊಂದಿ ಮುನ್ನಡೆಯಲು ಅವಣಿಸದಿರುವುದು ವಿಷಾದಕರ ಐಹಿಕ ಐಶ್ವರ್ಯವನ್ನು ಐಹಿಕ ಐಶ್ವರ್ಯ ಅಂತಂದ್ರೆ ಮನೆ ಮಾಡ್ಕೊಳ್ಬೇಕು ಸೈಟ್ ಮಾಡ್ಕೊಳ್ಬೇಕು ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚು ಮಾಡ್ಕೊಳ್ಬೇಕು ಗಾಡಿ ತಗೊಬೇಕು ಕಾರ್ ತಗೊಬೇಕು ಆ ತಗೊಳ್ಬೇಕು ಈ ತಗೊಳ್ಬೇಕು ಜಮೀನ್ ತಗೊಳ್ಬೇಕು ಅಂತ ಹೇಳಿ ಆ ಐಶ್ವರ್ಯವನ್ನ ಜಾಸ್ತಿ ಮಾಡ್ಕೊಳ್ಳೋದಿಕ್ಕೆ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಶ್ರಮ ಪಡ್ತಾ ಇದ್ದಾರೆ ನಿಜ ಸರಿ ನೋಡಿ ಐಹಿಕ ಐಶ್ವರ್ಯವನ್ನು ಗಳಿಸಿ ಮುಂದೆ ಬರಬೇಕೆಂದು ಚಡಪಡಿಸಿ ಆಸಕ್ತಿ ಮತ್ತು ಶ್ರಮಾಕೋಷರ ಮಟ್ಟಿಗೆ ಆಸಕ್ತಿಯನ್ನು ತೋರಿಸ್ತಾರೆ ಶ್ರಮನೂ ಆಗ್ತಾರೆ ಕಷ್ಟನೂ ಪಡ್ತಾರೆ ಆದರೆ ಹಾಗೆ ಅಲ್ಲಿಗೆ ತಮ್ಮ ಐಹಿಕ ಸಂಪತ್ತನ್ನು ಹೆಚ್ಚು ಮಾಡ್ಕೊಳ್ಳೋ ಕಡೆ ಗಮನ ಹರಿಸುವಷ್ಟು ತಮ್ಮ ಭೌತಿಕ ಸಂಪತ್ತನ್ನ ಹೊಂದಿ ಮುನ್ನಡೆಯಲು ಅವಣಿಸದಿರುವುದು ವಿಷಾದಕರ ತಮ್ಮ ಭೌತಿಕ ಸಂಪತ್ತು ಮನಸ್ಸಿನ ಸಂಪತ್ತು ಬುದ್ಧಿವಂತಿಕೆಯ ಸಂಪತ್ತನ್ನ ಹೆಚ್ಚು ಮಾಡಿಕೊಂಡು ಮುನ್ನುಡಿಯೋದಕ್ಕೆ ಅವಣಿಸದಿರುವುದು ಪ್ರಯತ್ನ ಪಡೆದೇ ಇರೋದು ವಿಷಾದಕರ ಅಂತ ಅಂದ್ಬಿಟ್ಟು ಕೆ ಎಸ್ ಭಗವಾನ್ ಅವ್ರು ಹೇಳ್ತಾ ಇದ್ದಾರೆ ಹೌದಲ್ವೇನ್ರಿ ನಾವು ಹೇಗೆ ನಮ್ಮ ಸ್ಥಿತಿಯನ್ನ ಪರಿಸ್ಥಿತಿಯನ್ನ ಉತ್ತಮಗೊಳಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಕಷ್ಟಪಟ್ಟು ದುಡಿತೀವಿ ಕಾರ್ ತಗೋತೀವಿ ಮನೆ ತಗೋತೀವಿ ಈ ಥರದ್ದೇನೇ ನಾವು ಮಾಡ್ತೀವಿ ನಮ್ಮ ಪರಿಸ್ಥಿತಿಯನ್ನು ಸುಧಾರಿಸ್ಕೋತೀವಿ ಹಾಗೇನೆ ನಮ್ಮಲ್ಲಿರುವಂತಹ ಅಂಧಕಾರವನ್ನು ಜ್ಞಾನದ ಅಂಧಕಾರವನ್ನು ಅಜ್ಞಾನದ ಅಂಧಕಾರವನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೋಸ್ಕರ ನಾವು ಕಷ್ಟಪಡಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಆದ್ದರಿಂದ ಭೌತಿಕ ಬದುಕಿನಲ್ಲಿ ಬಹಳ ಎತ್ತರಕ್ಕೆ ಏರಿದ್ದರೂ ಮಂದಿ ಬೆಳವಣಿಗೆ ಇಲ್ಲದೆ ಮಾನಸಿಕ ಬೆಳವಣಿಗೆ ಇಲ್ಲದೆ ಪ್ರಾಚೀನ ಸ್ಥಿತಿಯಲ್ಲೇ ಉಳಿದು ಬಿಟ್ಟಿರುತ್ತಾರೆ ನೋಡಿ ಆ ರೀತಿಯಾಗಿ ನಾವು ಭೌತಿಕ ಸಂಪತ್ತನ್ನು ಹೆಚ್ಚು ಮಾಡ್ಕೊಳ್ಳೋ ಕಡೆ ಗಮನ ಹರಿಸಲಿಲ್ಲ ಅಂದರೆ ಭೌತಿಕ ಬದುಕಿನಲ್ಲಿ ಬಹಳ ಎತ್ತರಕ್ಕೆ ಏರಿದ್ದರು ಭೌತಿಕ ಬದುಕಿನಲ್ಲಿ ಭೌತಿಕ ಬದುಕಿನಲ್ಲಿ ತುಂಬಾ ಎತ್ತರದಲ್ಲಿದ್ರು ಕೂಡ ಭೌತಿಕ ಬದುಕಿನಲ್ಲಿ ತುಂಬಾ ಕೆಳಮಟ್ಟದಲ್ಲಿರ್ತೀವಿ ಅದನ್ನ ಎತ್ತರಿಸಿಕೊಳ್ಳುವಂತ ಪ್ರಯತ್ನವನ್ನೇ ಮಾಡಲ್ಲ ಅಂತ ಹೇಳ್ತಾ ಇರೋದು ಮಾನಸಿಕ ಬೆಳವಣಿಗೆ ಇಲ್ಲದೆ ಪ್ರಾಚೀನ ಸ್ಥಿತಿಯಲ್ಲೇ ಉಳಿದು ಬಿಟ್ಟಿರುತ್ತಾರೆ ಪ್ರಾಚೀನ ಸ್ಥಿತಿಯಲ್ಲೇ ದಡ್ಡತನದಲ್ಲೇ ಉಳಿದು ಬಿಟ್ಟಿರ್ತಾರೆ ಅನ್ನುವಂತ ಅರ್ಥದಲ್ಲಿ ಈ ಮಾತನ್ನು ಮಾತಾಡ್ತಾ ಇದಾರೆ ಮುಂದೆ ನೋಡೋಣ ಏನ್ ಹೇಳ್ತಾರೆ ಅಂತ ಬುದ್ಧಿ ದಾರಿದ್ರ್ಯವನ್ನು ಬುಡಸಹಿತ ಕಿತ್ತು ಹಾಕಬೇಕು ಅದಕ್ಕೆ ಬೇಕಾದದು ಬುದ್ಧಿ ದಾರಿದ್ರ್ಯವನ್ನ ನೋಡಿ ಬುದ್ಧಿ ದಾರಿದ್ರ್ಯವನ್ನು ಬುದ್ಧಿಯ ಬಡತನವನ್ನ ಅಂತ ಅಷ್ಟೇ ಇನ್ನೇನಿಲ್ಲ ದಡ್ಡತನವನ್ನ ಅಂತ ಬುಡ ಸಹಿತ ಕಿತ್ತು ಹಾಕಬೇಕು ಬುಡ ಸಹಿತ ಕಿತ್ತು ಹಾಕಬೇಕು ಹಾಗೆ ಬುಡ ಸಹಿತ ಕಿತ್ತು ಹಾಕಬೇಕು ಅಂದ್ರೆ ಏನು ಮಾಡಬೇಕು ನೋಡಿ ಅದಕ್ಕೆ ಬೇಕಾದುದು ಆ ಬುದ್ಧಿ ದಾರಿದ್ರ್ಯವನ್ನು ಹೋಗಲಾಡ್ಸ್ಕೊಳ್ಳೋದಕ್ಕೆ ನಮ್ಮ ದಡ್ಡತನವನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಮಾನಸಿಕ ದಡ್ಡತನವನ್ನು ಹೋಗಲಾಡ್ಸ್ಕೊಳ್ಳೋದಕ್ಕೆ ನಾವು ಮಾಡಬೇಕಾಗಿರೋದು ಏನು ಅಂದರೆ ಓದುವ ಆಸಕ್ತಿ ಓದುವ ಆಸಕ್ತಿ ಇರಬೇಕು ಅಲ್ವೇನ್ರಿ ಅದರ ಜೊತೆಗೆ ಪುಸ್ತಕ ಪ್ರೀತಿ ಇರಬೇಕು ವೈಜ್ಞಾನಿಕ ಮನೋಭಾವ ಇರಬೇಕು ಜ್ಞಾನಾರ್ಜನೆಯ ಹಠ ಇರಬೇಕು ಮೇಲೆ ಬರಬೇಕೆಂಬ ಮಹದಾಸೆ ಇರಬೇಕು ಗಳಿಸುವ ಶ್ರಮ ಇರಬೇಕು ಸುತ್ತಣ ಸಮಾಜವನ್ನು ಪ್ರಗತಿಯತ್ತ ನಡೆಸಬೇಕೆಂಬ ದೃಢವಾದ ಇಚ್ಛೆ ಇವು ಏಳಿಗೆಯ ಪ್ರಚೋದಕಗಳು ಇವು ಏಳಿಗೆಯ ಪ್ರಚೋದಕಗಳು ಬುದ್ಧಿ ದಾರಿದ್ರ್ಯವನ್ನು ಬುಡಸಹಿತ ಕಿತ್ತು ಹಾಕಬೇಕು ಅದಕ್ಕೆ ಬೇಕಾದದ್ದು ಏನೇನು ಅಂತ ಹೇಳ್ತಾ ಇದ್ದಾರೆ ಓದುವ ಆಸಕ್ತಿ ಇರಬೇಕು ಅಲ್ವೇನ್ರಿ ಓದುವ ಆಸಕ್ತಿನೇ ಇಲ್ಲ ಅಂತಂದ್ರೆ ಓದುವ ಶ್ರದ್ಧನೇ ಇಲ್ಲ ಅಂತಂದ್ರೆ ಏನನ್ನ ಬ ಬಡತನವನ್ನು ನಾವು ಆಚೆ ಕಳ್ಸೋದಕ್ಕಾಗುತ್ತಾ ಬುದ್ಧಿ ದಾರಿದ್ರ್ಯವನ್ನು ನಾವು ಆಚೆ ಕಳ್ಸೋದಕ್ಕಾಗುತ್ತಾ ನಿರ್ಮೂಲನೆ ಮಾಡೋಕೆ ಸಾಧ್ಯ ಆಗುತ್ತಾ ಓದುವ ಆಸಕ್ತಿ ಇರಬೇಕು ಮೊದಲು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಓದು ನೋಡಿ ನೋಡಿ ಈ ಎಲ್ಲ ಅಂಶಗಳು ಕಾಡ್ತಾ ಇದ್ವು ಈ ಎಲ್ಲ ಅಂಶಗಳನ್ನು ಪೂರೈಸಿಕೊಳ್ಳಬೇಕು ಅಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಛಲದಿಂದ ಓದಿದ್ರು ಮತ್ತೆ ಇವೆಲ್ಲವನ್ನು ಮಾಡಿದ್ರು ಓದುವ ಆಸಕ್ತಿ ಇತ್ತು ಪುಸ್ತಕ ಪ್ರೀತಿ ಇತ್ತು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಂಡ್ರು ಜ್ಞಾನಾರ್ಜನೆ ಹಠ ಇತ್ತು ಅವ್ರಿಗೆ ಮೇಲೆ ಬರಬೇಕೆಂಬ ಮಹದಾಸೆ ಇತ್ತು ಗಳಿಸುವ ಶ್ರಮ ಇತ್ತು ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಸುತ್ತಣ ಸಮಾಜವನ್ನು ಪ್ರಗತಿಯತ್ತ ನಡೆಸಬೇಕೆಂಬ ದೃಢವಾದ ಇಚ್ಛೆ ಇತ್ತು ಅದಾಯ್ತಾ ಆ ಕಾರಣಕ್ಕೋಸ್ಕರ ಅವರು ನಿಮ್ಗೆ ಗೊತ್ತಿರಲೇ ಅವರು ಎಂತ ಜ್ಞಾನದ ಪಿಪಾಸು ಅಂತಂದ್ರೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಹದಿನೆಂಟು ಗಂಟೆಗಳ ಕಾಲ ಓದ್ತಾ ಇದ್ರಂತೆ ಸರಿ ಸುಮಾರು ಎಂಟರಿಂದ ಒಂಬತ್ತು ಡಿಗ್ರಿಗಳನ್ನು ಸಂಪಾದಿಸಿದ್ರಂತೆ ಅದ್ಭುತವಾದಂಥ ವ್ಯಕ್ತಿ ಅಂಬೇಡ್ಕರ್ ಅವರು ಹದಿನೆಂಟು ಗಂಟೆಗಳ ಕಾಲ ಓದ್ತಾ ಇದ್ರು ಅಂತಂದ್ರೆ ಏನ್ರಿ ಉದ್ಘಾಟನಾ ಅದ್ಭುತ ಜ್ಞಾನದ ರಾಶಿಯನ್ನೇ ಸಂಪಾದನೆ ಮಾಡಿಬಿಟ್ಟಿದ್ರು ಅಂತ ಅನ್ನಿಸ್ತದೆ ಓದುವ ಆಸಕ್ತಿ ನೋಡಿ ಆಗಿ ಇರಬೇಕು ಓದುವ ಆಸಕ್ತಿ ಅನ್ನುವಂಥದ್ದು ಆಗಿರಬೇಕು ನೋಡಿ ವಿವೇಕಾನಂದರಾಗಿರಲಿ ಇವರೆಲ್ಲರೂ ಕೂಡ ಓದುವ ಆಸಕ್ತಿಯನ್ನು ಪ್ರಚನ್ನವಾಗಿಟ್ಕೊಂಡಿದ್ದವರು ಅಂತ ಅದ್ಭುತ ಅದು ಪುಸ್ತಕ ಪ್ರೀತಿ ಅಂತ ಯಾವುದಾದ್ರು ಒಂದು ಪುಸ್ತಕವನ್ನು ನೋಡಿದಾಗ ಆ ಪ್ರೀತಿ ಬೆಳೆಸ್ಕೊಳ್ಬೇಕು ನಾವು ಆ ಪುಸ್ತಕವನ್ನು ತರಬೇಕು ಅಂತ ಪುಸ್ತಕದ ಅಂಗಡಿಗೆ ಅಂಗಡಿಗೋಗುವಂಥ ಅಭ್ಯಾಸವನ್ನು ಮಾಡ್ಕೊಳ್ಬೇಕು ಪುಸ್ತಕದ ಅಂಗಡಿಗೆ ಹೋಗಿ ಪುಸ್ತಕಗಳನ್ನು ನೋಡುವಂಥ ಅಭ್ಯಾಸ ಮಾಡಬೇಕು ಮೊದಲು ಪುಸ್ತಕದ ಅಂಗಡಿಗೆ ಹೋಗುವಂಥ ಅಭ್ಯಾಸ ಮಾಡ್ಕೊಳ್ಬೇಕು ಆಗ ಪುಸ್ತಕವನ್ನು ನೋಡುವ ಅಭ್ಯಾಸ ಬೆಳೆಯುತ್ತೆ ಪುಸ್ತಕವನ್ನ ನೋಡೋದಕ್ಕೆ ಅಂಗಡಿ ಹೋಗ್ತಾ ಇರೋನ್ಗೆ ಒಂದಲ್ಲ ಒಂದ್ ದಿವಸ ಕೊಂಡ್ಕೊಳ್ಬೇಕು ಅನ್ನುವಂಥ ಆಸೆ ಬರುತ್ತೆ ಹಾಗೆ ಪುಸ್ತಕವನ್ನ ಕೊಂಡ್ಕೊಂಡು ಮೇಲೆ ಒಂದಲ್ಲ ಒಂದ್ ದಿವಸ ಅದನ್ನ ತೆರೆದು ಓದಬೇಕು ಅನ್ನುವಂಥ ಆಸೆನು ಕೂಡ ಬಂದೇ ಬರುತ್ತೆ ಆ ಕಾರಣಕ್ಕೆ ಆ ರೀತಿಯ ಒಳ್ಳೆ ಅಭ್ಯಾಸಗಳನ್ನ ಅಭ್ಯಾಸಗಳನ್ನ ಮಾಡ್ಕೊಳ್ಳೋದು ಒಳ್ಳೆಯದು ಪುಸ್ತಕ ಪ್ರೀತಿ ಅನ್ನುವಂಥದ್ದು ಬಹಳ ಮುಖ್ಯ ನೋಡಿ ಆ ಮೂಲಕ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುತ್ತೆ ಬುದ್ಧಿ ದಾರಿದ್ರ್ಯವನ್ನು ಹೋಗ್ಲಾಡ್ಸ್ಕೋಬೇಕು ಅಂತಂದ್ರೆ ನಾವು ನಮಗೆ ಬೇಕಾಗಿರೋದೇನು ಅಂತಂದ್ರೆ ವೈಜ್ಞಾನಿಕ ಮನೋಭಾವ ವೈಜ್ಞಾನಿಕವಾದ ಮನೋಭಾವ ವಿಜ್ಞಾನದ ನೆಲೆಯಲ್ಲಿ ಯೋಚನೆ ಮಾಡುವಂತ ಶಕ್ತಿ ಅಂತ ವೈಚಾರಿಕವಾಗಿ ಯೋಚನೆ ಮಾಡುವಂಥದ್ದು ವಿಶೇಷವಾಗಿ ಯೋಚನೆ ಮಾಡುವಂತ ಶಕ್ತಿಯನ್ನ ಪುಸ್ತಕಗಳು ನಮಗೆ ಕೊಡ್ತವೆ ನೋಡಿ ಜ್ಞಾನಾರ್ಜನೆಯ ಆಟ ಓದಲೇಬೇಕು ಓದಲೇಬೇಕು ಅಂತ ಅಂಬೇಡ್ಕರ್ಗೆ ಇದ್ದಿದ್ದು ಅದನ್ನೇ ಏನು ಅಂತಂದ್ರೆ ತನ್ನ ಮುಂದಿನ ಜನಾಂಗ ಸುಖಕರವಾಗಿರಬೇಕು ಅವರ ಬದುಕವನ್ನು ಅವರ ಬದುಕನ್ನು ಸುಭದ್ರಗೊಳಿಸ್ಬೇಕು ಅಂತ ಹೇಳಿ ಜ್ಞಾನಾರ್ಜನೆಯ ಆಟವನ್ನ ಹಿಡಿದ್ರು ಹದಿನೆಂಟು ಗಂಟೆಗಳ ಕಾಲ ಆ ಕಾರಣಕ್ಕೆ ಅವ್ರು ಓದೋವಂತ ಶ್ರಮವನ್ನು ಹಾಕಿದ್ದು ಅಂತ ನೋಡಿ ಮುಂದಕ್ಕೆ ಮೇಲೆ ಬರಬೇಕೆಂಬ ಮಹದಾಸೆ ಹೌದಲ್ವೇನ್ರಿ ಓದಿದ್ರೆ ಮಾತ್ರ ಓದಿರುವಂತ ವ್ಯಕ್ತಿಗೆ ಮಾತ್ರ ಈಗ ಪ್ರಯಾರಿಟಿ ಆದ್ಯತೆ ಇದ್ದದು ಪ್ರಾತಿನಿಧ್ಯ ಇರೋದು ಅದ್ ಎಂತೆ ದಡ್ಡರಿಗೆಲ್ಲ ಕರೆದ್ಬಿಟ್ಟು ಮನೆ ಹಾಕಲ್ಲ ಈಗ ಕಾಲಕ್ಕೆ ಓದಿರಬೇಕು ಅಂತ ಮೇಲೆ ಬರಬೇಕೆಂಬ ಹಠ ಮಹದಾಸೆ ಇರಬೇಕು ಆಗ ಬುದ್ಧಿ ಬಿಡಿಸೈತ ಕಿತ್ ಹಾಕ್ಬೋದು ಗಳಿಸುವ ಶ್ರಮ ಸಂಪಾದನೆ ಮಾಡಬೇಕು ಅನ್ನುವಂಥ ಬುದ್ಧಿನೂ ಇರಬೇಕು ಗಳಿಸ್ಬೇಕು ಅಂತಂದ್ರೆ ಗಳಿಸ್ಬೇಕ ಈ ದಡ್ಡರೆಲ್ಲ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಚೆನ್ನಾಗಿ ಓದ್ಕೊಂಡಿದ್ರೆ ಮಾತ್ರ ಅವನಿಗೆ ಗಳಿಸುವಂತ ಶ್ರಮ ಇದ್ರೆ ಮಾತ್ರ ಬುದ್ಧಿ ದಾರಿದ್ರ್ಯವನ್ನು ಎಲ್ಲಕ್ಕಿಂತ ಮಿಗಿಲಾಗಿ ಮೇಲಾಗಿ ಬಹಳ ಮುಖ್ಯವಾಗಿ ಏನ್ ಬೇಕಾಗಿರೋದು ಅಂತಂದ್ರೆ ಸುತ್ತಣ ಸಮಾಜವನ್ನು ಪ್ರಗತಿಯತ್ತ ನಡೆಸಬೇಕೆಂಬ ದೃಢವಾದ ಇಚ್ಛೆ ಅಂಬೇಡ್ಕರ್ ಅವ್ರಿಗೆ ಅಂಬೇಡ್ಕರ್ ಅವರು ಆ ರೀತಿ ನೋಡಿದ್ರು ಅರೆ ನನ್ನ ಸಮಾಜವನ್ನ ಯಾಕೆ ಇಷ್ಟು ತುಚ್ಚವಾಗಿ ಕಾಣ್ತಾ ಇದಾರಲ್ಲಪ್ಪ ಎಲ್ಲಾರೂನು ಹಾಗಾದ್ರೆ ಒಂದು ಸಾಮಾಜಿಕ ನ್ಯಾಯವನ್ನ ಒದಗಿಸಿ ಕೊಡ್ಲೇಬೇಕಲ್ಲ ಅಂತ ಯೋಚನೆ ಮಾಡಿ ಹಗಲು ರಾತ್ರಿ ಯೋಚನೆ ಮಾಡಿ ಓದಿದ್ರು ಕಷ್ಟಪಟ್ರು ದಿನದ ಹದಿನೆಂಟು ಗಂಟೆಗಳ ಕಾಲ ಓದಿ ಒಳ್ಳೆ ಹೆಸರನ್ನ ಸಂಪಾದಿಸಿ ತನ್ನ ಜನಾಂಗ ಆ ರೀತಿಯಾಗಿ ಅನ್ಯಾಯವನ್ನ ಶೋಷಣೆಯನ್ನ ಅನ್ವಯಿಸ್ತಾ ಇದಾರಲ್ಲ ಅದರಿಂದ ಮುಕ್ತರನ್ನಾಗಿ ಮಾಡಬೇಕು ಅಂತೇಳಿ ಕಷ್ಟಪಟ್ಟರು ಓದಿದ್ರು ನೋಡಿ ಸುತ್ತಣ ಸಮಾಜವನ್ನು ಪ್ರಗತಿಯತ್ತ ನಡೆಸಬೇಕೆಂಬ ದೃಢವಾದ ಇಚ್ಛೆ ಸುತ್ತಣ ಸಮಾಜವನ್ನು ಪ್ರಗತಿಯತ್ತ ನಡೆಸ್ಬೇಕು ಅನ್ನುವಂಥ ದೃಢವಾದ ಗಟ್ಟಿ ಮನಸ್ಸು ಅಂತ ನಾವು ಅನ್ಕೋತಿರ್ತೀವಿ ಎಷ್ಟೊಂದ್ಸರಿ ಓದ್ಬಿಡ್ಬೇಕಪ್ಪ ನಾಳೆಯಿಂದ ನಾಲ್ಕು ಗಂಟೆಗೆ ಓದ್ಬಿಡ್ತೀವಿ ಅಂತ ಅನ್ಬಿಟ್ಟು ಮಲಗಾ ಇರ್ತೀವಿ ಏಳು ಗಂಟೆ ಆದ್ರೂ ಆ ರೀತಿಯಲ್ಲ ದೃಢವಾದ ಇಚ್ಛೆ ಇರಬೇಕು ದೃಢವಾದ ಮನಸ್ಥಿತಿ ಇರಬೇಕು ಅದು ಬಹಳ ಮುಖ್ಯ ಸುತ್ತಣ್ಣ ಸಮಾಜವನ್ನು ಪ್ರಗತಿಯತ್ತ ನೋಡಿ ಪ್ರಗತಿಯತ್ತ ಅಭಿವೃದ್ಧಿಯತ್ತ ಅಂತ ನೆನೆಸಬೇಕೆಂಬ ದೃಢವಾದ ಇಚ್ಛೆ ಇವು ಏಳಿಗೆಯ ಪ್ರಚೋದಕಗಳು ಇವು ಏಳಿಗೆಯ ಯಶಸ್ಸಿನ ಪ್ರಚೋದಕಗಳು ಅಂತ ಮಾತಾಡ್ತಾ ಇದ್ದಾರೆ ಮನುಷ್ಯನಿಗೆ ಆಸಕ್ತಿಗಳು ಹೆಚ್ಚು ಹೆಚ್ಚು ಉಂಟಾದಷ್ಟು ಅವನ ಜೀವನ ಸಮೃದ್ಧವೂ ಸಂತೋಷಪ್ರದವೂ ಆಗುತ್ತದೆ ಮನುಷ್ಯನಿಗೆ ಆಸಕ್ತಿಗಳು ಹೆಚ್ಚು ಹೆಚ್ಚು ಆದಷ್ಟು ಬಹಳ ಮುಖ್ಯ ಆಸಕ್ತಿಗಳು ಹೆಚ್ಚಿರೋ ಆಸಕ್ತಿನೇ ಇಲ್ಲದೇ ಇರುವಂತ ಮನುಷ್ಯನೇ ಅಲ್ಲ ನೋಡಿ ಮನುಷ್ಯನಿಗೆ ಆಸಕ್ತಿಗಳು ಹೆಚ್ಚು ಹೆಚ್ಚು ಉಂಟಾದಷ್ಟು ಅವನ ಜೀವನ ಸಮೃದ್ಧವೂ ಸಂತೋಷಪ್ರದವೂ ಆಗುತ್ತವೆ ಸಮೃದ್ಧವು ಸುಖವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ತುಂಬಿಕೊಂಡಿರುತ್ತೆ ಹಣ ಐಶ್ವರ್ಯ ಜ್ಞಾನ ಇವೆಲ್ಲವೂ ಕೂಡ ಸಮೃದ್ಧವಾಗಿರಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇರೋದು ನೋಡಿ ಮನುಷ್ಯನಿಗೆ ಆಸಕ್ತಿಗಳು ಹೆಚ್ಚು ಹೆಚ್ಚು ಉಂಟಾದಷ್ಟು ಅವನ ಜೀವನ ಸಮೃದ್ಧವೂ ಸಂತೋಷಪ್ರದವೂ ಆಗುತ್ತದೆ ಅಂತ ಮಾತನಾಡ್ತಾ ಇದ್ದಾರೆ ಮುಂದಕ್ಕೆ ಏನ್ ಹೇಳ್ತಾರೆ ನೋಡೋಣ ಬನ್ನಿ ವಿದ್ಯಾರ್ಥಿಗಳು ಇತ್ತೀಚಿನ ಏನೋ ಜನಾಂಗ ಯುವ ಜನಾಂಗ ಯಾವ ಕಡೆಗೆ ಮನಸ್ಸು ಮಾಡಿದೆ ಮಾತನಾಡ್ತಾ ಇದ್ದಾರೆ ಓದಬೇಕು ಬುದ್ಧಿ ದಾರಿದ್ರ್ಯವನ್ನು ಹೋಗ್ಲಾಡಿಸ್ಕೊಳ್ಬೇಕು ಅಂತಂದ್ರೆ ಓದುವ ಆಸಕ್ತಿ ಇರಬೇಕು ಪುಸ್ತಕ ಪ್ರೀತಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಮತ್ತೆ ಯಾವ್ದಾದ್ರು ಒಂದು ಪುಸ್ತಕದ ಅಂಗಡಿಗೆ ಹೋಗಿ ಪುಸ್ತಕವನ್ನು ಬರುವಂತ ಪ್ರೀತಿ ಇರಬೇಕು ಇವನ್ನೆಲ್ಲ ಮಾತಾಡ್ತಾ ಇದ್ದಾರೆ ಆಮೇಲೆ ತನ್ನ ಸುತ್ತಣ ಸಮಾಜವನ್ನ ದಾರಿದ್ರ್ಯದಿಂದ ಈಚೆಗೆ ತರಬೇಕು ಭೌತಿಕ ದಾರಿದ್ರ್ಯದಿಂದ ಈಚೆಗೆ ತರಬೇಕು ಅಂತ ತಾನು ಓದಬೇಕು ಅನ್ನುವಂಥ ಆಸಕ್ತಿ ಬರಬೇಕು ಇವೆಲ್ಲ ಮಾತಾಡ್ತಾ ಇದ್ದಾರಲ್ವಾ ಆದರೆ ಈಗಿನ ಯುವ ಜನಾಂಗ ಯಾವ ಕಡೆಗೆ ತಮ್ಮ ಆಸಕ್ತಿಯನ್ನು ತೋರ್ತಾ ಇದೆ ಮಾತನಾಡ್ತಾರೆ ನೋಡಿ ವಿದ್ಯಾರ್ಥಿಗಳು ಮತ್ತು ಯುವ ಜನತೆ ಸಿನಿಮಾ ನೋಡುವ ರೂಢಿ ಮಾಡಿಕೊಂಡಿದ್ದಾರೆ ಎಂಥ ಚಿತ್ರ ನೋಡಬೇಕು ಎಂಬುದು ಸಹ ಅವರ ವಿವೇಚನೆಗೆ ಬಂದಿರುವುದಿಲ್ಲ ನೂರಕ್ಕೆ ನೂರು ಈಗ ಎಲ್ಲ ವಿದ್ಯಾರ್ಥಿಗಳಲ್ಲೂ ಇದು ಮನೆ ಮಾಡಿದೆ ವಿದ್ಯಾರ್ಥಿಗಳ ಮತ್ತು ಯುವ ಜನತೆ ಸಿನಿಮಾ ನೋಡುವ ರೂಢಿ ಮಾಡಿಕೊಂಡಿದ್ದಾರೆ ಸಿನಿಮಾವನ್ನ ನೋಡುವಂತಹ ಅಭ್ಯಾಸವನ್ನ ಹವ್ಯಾಸವನ್ನ ಮಾಡಿಕೊಂಡಿದ್ದಾರೆ ನೋಡಿ ರೂಢಿ ಮಾಡಿಕೊಂಡಿದ್ದಾರೆ ಎಂತ ವಾ ಚಿತ್ರ ನೋಡಬೇಕು ಯಾವ ರೀತಿಯ ಚಲನಚಿತ್ರವನ್ನ ನೋಡಬೇಕು ಮತ್ತು ಎಂಬುದು ಸಹ ಅವರ ವಿವೇಚನೆಗೆ ಬಂದಿರುವುದಿಲ್ಲ ಯಾವ ರೀತಿಯ ಚಿತ್ರವನ್ನ ಚಲನಚಿತ್ರವನ್ನ ನೋಡಿದ್ರೆ ನಮ್ಮ ಬೌದ್ಧಿಕ ದಾರಿದ್ರ್ಯ ಅನ್ನುವಂಥದ್ದು ಹೋಗುತ್ತೆ ನಮ್ಮ ಜೀವನ ಸುಮಾರ್ಗದಲ್ಲಿ ನಡೆಯೋದಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಬದುಕಿಗೆ ಒಂದು ಒಳ್ಳೆಯ ಸಂದೇಶ ಸಿಗುತ್ತೆ ಅನ್ನುವಂತ ವಿಚಾರನು ಕೂಡ ಅವ್ರು ಗೊತ್ತಿರಲ್ಲ ನೋಡಿ ಎಷ್ಟು ಸಕ್ಸಾಗಿ ಹೇಳ್ತಾ ಇದ್ದಾರೆ ಎಂತ ಹೋಗ್ ಚಿತ್ರ ನೋಡಬೇಕು ಎಂಬುದು ಸಹ ಅವರ ವಿವೇಚನೆಗೆ ಬಂದಿರುವುದಿಲ್ಲ ಅವರ ತಿಳುವಳಿಕೆ ಗೊತ್ತಿರುವುದಿಲ್ಲ ಅಂತ ಯಾರೋ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಮಗ ಬಾಳ ಸೊಕ್ಸಾಗಾಯ್ತಂತೆ ಸಿನಿಮಾ ಹೋಗಿ ನೋಡೋಣ ಬಾ ನೋಡೋದು ಮೂರು ಗಂಟೆ ಹಂಗೇ ಕುತ್ಕೊಂಡು ರೀ ಏನು ಅರ್ಥ ಅರ್ಥ ಆಯ್ತಾ ಯಾವ ಒಂದು ಅರ್ಥ ಆಗಲಿಲ್ಲ ಕಣ ಅಷ್ಟೇ ಅಷ್ಟೇನೇನ ಅಷ್ಟೇ ಏನು ಗೊತ್ತಲ್ಲ ರೀ ಏನೂ ಅರ್ಥ ಆಗ್ಲಿಲ್ಲ ಅಂತಂದ್ರೆ ನಿಮ್ಮ ಬದುಕಿಗೆ ಆ ಸಿನಿಮಾದಿಂದ ಏನೂ ಬರ್ಲಿಲ್ಲ ಅಂತಂದ್ರೆ ಯಾಕ್ರಿ ಹಣವನ್ನ ಕೊಟ್ಟೋಗ್ಬೇಕು ಯಾಕ್ರಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಡಬೇಕು ಅಲ್ಲಿಗೆ ಅದನ್ನೇ ಪ್ರಶ್ನೆ ಮಾಡ್ತಾ ಇರೋದಕ್ಕೆ ಎಸ್ ಭಗವಾನ್ ಅವರು ವಿದ್ಯಾರ್ಥಿಗಳು ಮತ್ತು ಯುವ ಜನತೆ ಸಿನಿಮಾ ನೋಡುವ ರೂಢಿ ಮಾಡಿಕೊಂಡಿದ್ದಾರೆ ವಾಕ್ ಚಿತ್ರ ನೋಡಬೇಕು ಎಂಬುದು ಸಹ ಅವರ ವಿವೇಚನೆಗೆ ಬಂದಿರುವುದಿಲ್ಲ ಅವರ ತಿಳುವಳಿಕೆ ಗೊತ್ತಿರಲ್ಲ ಏನೋ ಚಲನಚಿತ್ರ ವೀಕ್ಷಿಸುವುದಕ್ಕಿಂತ ಒಳ್ಳೆಯ ಗ್ರಂಥಗಳನ್ನು ಓದು ಹವ್ಯಾಸ ಹೆಚ್ಚು ಲಾಭಕರ ನೋಡಿ ಏನೋ ಚಲನಚಿತ್ರ ಯಾವುದೋ ಗೊತ್ತಿಲ್ಲದೆ ಇರೋದು ಅವಿವೇಕದ ಚಲನಚಿತ್ರ ನೋಡೋದಕ್ಕಿಂತಲೂ ಕೂಡ ಒಳ್ಳೆಯ ಗ್ರಂಥಗಳನ್ನು ಓದು ಹವ್ಯಾಸ ಹೆಚ್ಚು ಲಾಭಕರ ಒಳ್ಳೆಯ ಗ್ರಂಥಗಳನ್ನು ಓದೋದು ಹೆಚ್ಚು ಲಾಭಕರ ಅದ್ಭುತವಾದಂತ ಇದು ಪುಸ್ತಕಗಳಿದಾವೆ ಕನ್ನಡದಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಭಾಷೆಗಳಲ್ಲಾದರೂ ಆಗಿರ್ಬೋದು ಓದುವ ಹವ್ಯಾಸ ಒಳ್ಳೆಯದು ನೀನು ಯಾವ ಭಾಷೆಯ ಪುಸ್ತಕಗಳನ್ನಾದರೂ ಓದು ಆದ್ರೆ ಓದುವ ಹವ್ಯಾಸ ಬಹಳ ಮುಖ್ಯ ಎಲ್ಲಾ ಭಾಷೆಗಳಲ್ಲೂ ಕೂಡ ಅಮೂಲ್ಯವಾದಂತ ಗ್ರಂಥಗಳು ಇರ್ಲಿಕ್ಕೆ ಸಾಧ್ಯ ಇದೆ ಅವುಗಳನ್ನ ಓದುವಂತ ಆಸಕ್ತಿಯನ್ನ ಬೆಳೆಸ್ಕೊಳ್ಬೇಕು ನಾವು ಏನೋ ಚಲನಚಿತ್ರ ವೀಕ್ಷಿಸುವುದಕ್ಕಿಂತ ಯಾವ್ದೋ ಯಾವ್ದೋ ಏನೋ ಚಲನಚಿತ್ರ ವೀಕ್ಷಿಸುವುದಕ್ಕಿಂತ ಒಳ್ಳೆಯ ಗ್ರಂಥಗಳನ್ನು ಓದುವ ಹವ್ಯಾಸ ಹೆಚ್ಚು ಲಾಭಕರ ಒಳ್ಳೆಯ ಗ್ರಂಥಗಳನ್ನ ಓದುವಂತ ಆವಿಸ್ನ ನಾವು ಮಾಡ್ಕೊಳ್ಬೇಕು ಹವ್ಯಾಸಗಳನ್ನ ಬೆಳೆಸ್ಕೊಳ್ಬೇಕು ನಾವು ಅಂತ ಹೇಳ್ತಾ ಇದ್ದಾರೆ ನಾಲ್ಕೈದು ಕಳಪೆ ಚಿತ್ರಗಳಿಗೆ ಕಷ್ಟದ ಹಣ ವ್ಯಯ ಮಾಡುವುದಕ್ಕೆ ಬದಲು ಅದೇ ಮೊಬಲಗನ್ನು ಉಳಿಸಿದರೆ ಅವರು ಪಠ್ಯಪುಸ್ತಕಗಳನ್ನು ತಮಗೆ ಬೇಕಾದ ಶ್ರೇಷ್ಠ ಗ್ರಂಥಗಳನ್ನು ಕೊಂಡುಕೊಳ್ಳಲು ಸಾಧ್ಯವಾಗುವುದು ಇನ್ನೂ ಬಹಳ ಸಹ ವಿಚಾರ ಹೇಳ್ತಾ ಇದ್ದಾರೆ ನಾಲ್ಕೈದು ಕಳಪೆ ಚಿತ್ರಗಳಿಗೆ ಕಷ್ಟದ ಹಣ ವ್ಯಯ ಮಾಡುವುದಕ್ಕೆ ಬದಲು ನೋಡಿ ನಾಲ್ಕೈದು ಕಳಪೆ ಚಿತ್ರಗಳಿಗೆ ನಾಲ್ಕೈದು ಕಳಪೆ ಚಿತ್ರಗಳಿಗೆ ಹಣವನ್ನು ವ್ಯಯ ಮಾಡುವ ಬದಲು ಪೋಲು ಮಾಡುವ ಬದಲು ಅದೇ ಹಣದಿಂದ ಅದೇ ಮೊಬಲಗು ಅಂದ್ರೆ ಹಣ ಅಂತ ಅದೇ ಮೊಬಲಗನ್ನು ಉಳಿಸಿದರೆ ಅವರು ಪಠ್ಯ ಪುಸ್ತಕಗಳನ್ನು ಪಠ್ಯ ಕೊಂಡ್ಕೊಳ್ಬಹುದು ಬೇರೆ ಬೇರೆ ಪುಸ್ತಕಗಳನ್ನ ಕೊಂಡ್ಕೊಳ್ಬಹುದು ತಮಗೆ ಬೇಕಾದ ನೋಡಿ ಪಠ್ಯ ಪುಸ್ತಕಗಳನ್ನಾದರೂ ಕೊಂಡ್ಕೊಳ್ಬಹುದು ಶಾಲಾ ಕಾಲೇಜುಗಳಲ್ಲಿ ಓದೋದಕ್ಕೆ ಅಗತ್ಯವಾಗಿರುವಂತಹ ಪಠ್ಯ ಪುಸ್ತಕಗಳನ್ನಾದರೂ ಕೊಂಡ್ಕೊಳ್ಬಹುದು ಅಥವಾ ತಮಗೆ ಬೇಕಾದ ಶ್ರೇಷ್ಠ ಗ್ರಂಥಗಳನ್ನು ಕೊಂಡುಕೊಳ್ಳಲು ಸಾಧ್ಯವಾಗುವುದು ಹಡವನ್ನ ಕೂಡಿಟ್ಟು ಕೂಡಿಟ್ಟು ಅಲ್ವೇನ್ರಿ ಈಗ ನಾವಾದ್ರೂ ಅಷ್ಟೇ ಹಡವನ್ನ ಕೂಡಿಟ್ಟು ಈಗ ನಾವು ಸಂಪಾದನೆ ಮಾಡ್ತಾ ಇದ್ದೀವಿ ಅಂತ ತಿಂಗಳಿಗೆ ನನ್ನ ಸಂಪಾದನೆಯಲ್ಲಿ ಇಷ್ಟು ರೂಪಾಯಿಯನ್ನ ಒಂದು ಪುಸ್ತಕವನ್ನು ಕೊಂಡ್ಕೊಳ್ಳೋದಕ್ಕೆ ಮೀಸಲಿಡಬೇಕು ಅಂತ ನಾವಾದ್ರೂ ತೀರ್ಮಾನ ಮಾಡ್ಕೊಳ್ಬೇಕು ಹಾಗಿದ್ದಾಗ ಮಾತ್ರ ಆ ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಓದುವ ಸಂಸ್ಕೃತಿಯನ್ನ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನಾವೇ ಓದಲಿಲ್ಲ ಅಂತಂದ್ರೆ ನಾವೇ ಕೊಂಡ್ಕೊಳ್ಳಿಲ್ಲ ಅಂತಂದ್ರೆ ಮಕ್ಕಳಿಗೆ ಏನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅದು ಬಹಳ ಮುಖ್ಯ ಅಲ್ವಾ ಹಾಗೆ ಬಹಳ ಮುಖ್ಯ ನೋಡಿ ಇದು ತಮಗೆ ಬೇಕಾದ ಶ್ರೇಷ್ಠ ಗ್ರಂಥಗಳನ್ನು ಕೊಂಡುಕೊಳ್ಳಲು ಸಾಧ್ಯವಾಗುವುದು ಅದು ಉಳಿಸಿದ್ರೆ ಅಂತ ಆ ನಾಲ್ಕೈದು ಕಳಪೆ ಚಿತ್ರಗಳಿಗೆ ಕಷ್ಟದ ಹಣವನ್ನು ಹಾಕೋ ಬದಲು ನೀವು ಒಳ್ಳೆ ಪಠ್ಯ ಪುಸ್ತಕಗಳನ್ನು ಅಥವಾ ನಿಮಗೆ ಇಷ್ಟವಾದಂಥ ಖಾಸಗಿ ಪುಸ್ತಕಗಳನ್ನು ಕೊಂಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಶ್ರೇಷ್ಠ ಗ್ರಂಥಗಳನ್ನು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಮಾತಾಡ್ತಾ ಇದ್ದಾರೆ ನೋಡೋಣ ಮುಂದಕ್ಕೆ ಇದರಿಂದ ಸುಮಾರು ಮೂರ್ನಾಲ್ಕು ಗಂಟೆಗಳು ಚಿತ್ರಮಂದಿರಗಳಲ್ಲಿ ಅಮೂಲ್ಯ ಕಾಲ ದುರ್ವ್ಯಯವಾಗುವುದು ತಪ್ಪುತ್ತದೆ ರೀ ಇದರಿಂದ ನೀವು ಆಗ ಮಾಡೋದ್ರಿಂದ ಏನೋ ಆ ಸಿನಿಮಾಗಳನ್ನ ನೋಡೋದನ್ನ ತಪ್ಸೋದ್ರಿಂದ ಮತ್ತೆ ಆ ಸಿನಿಮಾಗಳಿಗೆ ಖರ್ಚು ಮಾಡ್ತಾ ಇರುವಂತ ದುಡ್ಡುಗಳಿಂದ ನೀವು ಹಣ ಏನೋ ಆ ಹಣವನ್ನ ಪುಸ್ತಕಗಳ ಮೇಲೆ ಹಾಕೋದ್ರಿಂದ ಸುಮಾರು ಮೂರ್ನಾಲ್ಕು ಗಂಟೆಗಳು ಚಿತ್ರಮಂದಿರಗಳಲ್ಲಿ ಅಮೂಲ್ಯ ಕಾಲ ದುರ್ವ್ಯಯವಾಗುವುದು ತಪ್ಪುತ್ತದೆ ಆ ಮೂರ್ನಾಲ್ಕು ಗಂಟೆಗಳ ಕಾಲ ಆ ಕಳಪೆ ಚಿತ್ರಗಳನ್ನು ನೋಡ್ತಾ ಕೂತ್ಕೊತಿದ್ರಲ್ಲ ಆ ಸಮಯ ಉಳಿತಾಯ ಆಗತ್ತೆ ಅದು ಬಹಳ ಮುಖ್ಯ ಅಂತ ಮಾತಾಡ್ತಾ ಇದ್ದಾರೆ ಆ ಸಮಯ ಉಳಿತಾಯ ಆಗತ್ತೆ ಉಳಿಸಿದ ಹಣ ಮತ್ತು ವೇಳೆ ಬೆಳೆಯುವ ಬಾಳಿಗೆ ಬೆಳಕಾಗುವುದು ನೋಡಿ ಉಳಿಸಿದ ಹಣ ಮತ್ತು ವೇಳೆ ಬೆಳೆಯುವ ಬಾಳಿಗೆ ಬೆಳಕಾಗುವುದು ತುಸು ಒಂದೊಂದು ಚೂರೆ ನೀವು ಓದ್ತಾ ಇದ್ರೆ ಒಂದೊಂದು ಸ್ವಲ್ಪನೇ ಓದ್ತಾ ಇದ್ರೆ ದಿನ ಒಂದೊಂದು ಗಂಟೆ ಓದ್ತಾ ಇದ್ರೆ ದಿನ ಸ್ವಲ್ಪ ಸ್ವಲ್ಪವೇ ಹಣ ಉಳಿಸ್ತಾ ಇದ್ರೆ ಅದು ಸಮುದ್ರಕ್ಕಿಂತ ಮಿಗಿಲಾಗಿ ಬಿಡ್ತದೆ ಅಂತೇಳಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಮಾತಾಡ್ತಾರೆ ಬಹಳ ಸೊಕ್ಸಾಗಿದೆ ಉಳಿಸಿದ ಹಣ ಮತ್ತು ವೇಳೆ ಬೆಳೆಯುವ ಬಾಳಿಗೆ ಬೆಳಕಾಗುವುದು ಉಳಿಸಿದ ಹಣ ಅನ್ನುವಂಥದ್ದು ಮತ್ತು ಸಮಯ ಅನ್ನುವಂಥದ್ದು ಬೆಳೆಯುವ ಬಾಳಿಗೆ ಬೆಳೀತಾ ಇರುವಂತಹ ನಿಮ್ಮ ಉದಯೋನ್ಮುಖವಾದಂತಹ ಬಾಳಿಗೆ ಬೆಳಕಾಗುವುದು ಇದು ಖಾಸಗಿ ಪುಸ್ತಕ ಭಂಡಾರಕ್ಕೆ ಅನುವಾಗುತ್ತದೆ ಇದು ಖಾಸಗಿ ಪುಸ್ತಕ ಭಂಡಾರಕ್ಕೆ ಅನುವಾಗುತ್ತದೆ ನೀವೇ ಸ್ವತಃ ನಿಮ್ಮ ಮನೆಯಲ್ಲಿ ಪುಸ್ತಕಗಳ ಭಂಡಾರವನ್ನು ಮಾಡ್ಕೊಳ್ಳಿಕ್ಕೆ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಮಾತನಾಡ್ತಾ ಇದ್ದಾರೆ ಆ ಪ್ರಯತ್ನವನ್ನು ನಾವು ಮಾಡಬೇಕು ನೋಡೋಣ ಮುಂದಕ್ಕೆ ನೋಡಿ ಉತ್ತಮ ಗ್ರಂಥ ಉತ್ತಮ ಸ್ನೇಹಿತ ಉತ್ತಮ ಗ್ರಂಥ ಅನ್ನುವಂಥದ್ದು ಉತ್ತಮ ಸ್ನೇಹಿತ ಎಷ್ಟು ಸೊಗಸಾಗಿ ಹೇಳ್ತಾ ರೀ ಉತ್ತಮ ಗ್ರಂಥ ಅನ್ನುವಂಥದ್ದು ಉತ್ತಮ ಸ್ನೇಹಿತ ಅನ್ಬಿಟ್ಟು ಮಾತನಾಡ್ತಾ ಇದ್ದಾರೆ ನೋಡಿ ಎಷ್ಟು ಸೊಗಸಾಗಿದೆ ಪುಸ್ತಕ ಪ್ರೇಮಿ ಎಂದು ಎಲ್ಲೂ ಒಬ್ಬಂಟಿ ಅಲ್ಲ ಪುಸ್ತಕ ಪ್ರೇಮಿ ಎಂದು ಎಲ್ಲೂ ಒಬ್ಬಂಟಿ ಅಲ್ಲ ಉತ್ತಮ ಗ್ರಂಥ ಯಾವಾಗ್ಲೂ ಉತ್ತಮ ಸ್ನೇಹಿತ ಇದ್ದಾಗ ನೋಡಿ ನೇಮಿಚಂದ್ರ ಅನ್ನುವಂತಹ ಒಬ್ಬ ಕವಿ ಹೇಳ್ತಾನೆ ಬೆಲೆಯಿಂದಕ್ಕು ಕೃತಿ ಗಾವಿಲ ಭುವನದ ಭಾಗ್ಯದಿಂದಕ್ಕುಂ ಅಂತ ಅನ್ಬಿಟ್ಟು ಅಲ್ಲ ಬೆಲೆಯಿಂದ ಒಳ್ಳೆ ಪುಸ್ತಕ ಅಲ್ಲಪ್ಪ ಭುವನದ ಭಾಗ್ಯದಿಂದ ಒಂದು ಒಳ್ಳೆ ಪುಸ್ತಕ ಉದಸ ಸಾಧ್ಯ ಆಗೋದು ಅಂತ ಮಾತಾಡೋದು ಉತ್ತಮ ಗ್ರಂಥ ಉತ್ತಮ ಸ್ನೇಹಿತ ಅಂತ ಉತ್ತಮ ಉತ್ತಮ ಗ್ರಂಥ ಉತ್ತಮ ಸ್ನೇಹಿತ ಅಂತನ್ ಪುಸ್ತಕವೇ ಮಾತಾಡುತ್ತಂತೆ ಹಿರಿಯರು ಮಾತನಾಡ್ತಾರೆ ನೀನು ಪುಸ್ತಕ ಹೇಳುತ್ತಂತೆ ನೀನು ನನ್ನನ್ನು ತಲೆ ತಗ್ಗಿಸಿ ಓದು ನಾನು ನಿನ್ನನ್ನು ತಲೆ ಎತ್ತುವಂತೆ ಮಾಡುತ್ತೇನೆ ಅಂತ ಬಹಳ ಸೊಕ್ಸಾಗಿರುವಂತ ಮಾತಾಲ್ವೇನ್ರಿ ಪುಸ್ತಕವನ್ನು ನಾವು ತಲೆ ತಗ್ಗಿಸಿ ಓದಿದ್ರೆ ಆ ಪುಸ್ತಕ ನಾವು ತಲೆ ಎತ್ತಿ ನಡೆಯುವಂತೆ ತಲೆ ಎತ್ತಿ ಬಾಳುವಂತೆ ಮಾಡುತ್ತೆ ಪುಸ್ತಕ ಪುಸ್ತಕದೊಳಗಿರುವಂತ ಜ್ಞಾನ ಎಷ್ಟು ಸೊಗಸಾಗಿದೆ ನೋಡಿ ಉತ್ತಮ ಗ್ರಂಥ ಉತ್ತಮ ಸ್ನೇಹಿತ ಪುಸ್ತಕ ಪ್ರೇಮಿ ಎಂದು ಎಲ್ಲೂ ಒಬ್ಬಂಟಿ ಅಲ್ಲ ಪುಸ್ತಕ ಪ್ರೇಮಿ ಪುಸ್ತಕವನ್ನು ಇಷ್ಟಪಡೋನು ಎಲ್ಲೂ ಯಾವ ಸ್ಥಳದಲ್ಲೂ ಒಬ್ಬಂಟಿ ಅಲ್ಲ ವಿವೇಕಾನಂದರು ಎಲ್ಲೇ ಪ್ರಯಾಣ ಮಾಡ್ತಾ ಇದ್ರು ಕೈಯಲ್ಲಂತ ಮೂರ್ನಾಲ್ಕು ಪುಸ್ತಕ ಇಟ್ಕೊತಿದ್ರಂತೆ ಓದಲಿಕ್ಕೆ ಅವರು ಸಮುದ್ರದ ಪ್ರಯಾಣ ಮಾಡ್ತಾ ಇರಬೇಕಾದ್ರೂ ಕೂಡ ಸಮುದ್ರಯಾನ ಮಾಡಬೇಕಾದ್ರೂ ಕೂಡ ಪುಸ್ತಕಗಳನ್ನು ಇದ್ದರು ರೈಲಲ್ಲಿ ಪ್ರಯಾಣ ಮಾಡಬೇಕಾದ್ರೂ ಪುಸ್ತಕಗಳನ್ನು ಇಟ್ಕೊಂಡು ಓದ್ತಾ ಇದ್ರು ಅದನ್ನು ಪುಸ್ತಕಗಳಲ್ಲಿ ಓದಿದ್ದೀವಿ ಕೂಡ ಕೃತಿಗೊಂಡಿರುವ ಮಹಾಚೇತನಗಳ ಚಿಂತಾ ಚಿಂತನಾಮೃತ ಭಾವದ ಸಂಜೀವಿನಿ ನೋಡಿ ಅವರು ಆಲೋಚನೆಗಳೆಲ್ಲ ತುಂಬ್ಕೊಂಡಿರುವಂತಹ ಪುಸ್ತಕಗಳನ್ನ ನಾವು ಓದಿದ್ರೆ ಸಂಜೀವಿನಿ ಇದ್ದಾಗೆ ನೋಡಿ ಸೊಗಸಾಗಿ ಹೇಳ್ತಾ ಇದ್ದಾರೆ ಅದರ ಪಿಯೂಷಪಾನದಿಂದ ಓದುಗಣ ಅಥವಾ ಓದುಗನ ಮೃಣ್ಮಯ ಬಹಳ ಚಿನ್ಮಯವಾಗುತ್ತದೆ ಪರಿಶುದ್ಧವಾಗುತ್ತೆ ಅಂತ ಬಹಳ ಸೊಗಸಾಗಿ ಹೇಳ್ತಾ ಇದ್ದಾರೆ ನೋಡಿ ಪಿಯೂಷಪಾನದಿಂದ ಅಮೃತ ಪಾನದಿಂದ ಹಾಲಿನ ಪಾನದಿಂದ ಅಂತ ಅನ್ಬಿಟ್ಟು ಆ ಪುಸ್ತಕ ಅನ್ನುವಂಥ ಪುಸ್ತಕದಿರುತ್ತಲ್ಲ ಆ ಪುಸ್ತಕದೊಳಗಿರುವಂಥ ವಿಷಯಗಳ ಅಮೃತ ಇದೆಯಲ್ಲ ಅದ್ರ ಅದರ ಪಾನದಿಂದ ನಾವು ಮೃಣ್ಮಳ ನೋಡಿ ಮೃಣ್ಮಯ ಬಾಳು ಚಿನ್ಮಯವಾಗುತ್ತದೆ ಮಣ್ಣಿನಂತ ನಮ್ಮ ಬಾಳು ಪರಿಶುದ್ಧವಾದಂತ ಬಾಳ ಆಗೋಗುತ್ತೆ ಸೊಗಸಾಗಿ ಹೇಳ್ತಾ ಇದ್ದಾರೆ ನೋಡಿ ವಾಚನಾಭಿರುಚಿ ಜಡ ಜೀವನವನ್ನು ಚೈತನ್ಯಗೊಳಿಸುವ ಪರಿಶಮಣಿ ವಾಚನಾಭಿರುಚಿ ಓದುವಂತಹ ಅಭಿರುಚಿ ಓದುವಂತಹ ಹವ್ಯಾಸ ಜಡ ಜೀವನವನ್ನು ಜಡ ಜೀವನವನ್ನು ಚೈತನ್ಯಗೊಳಿಸುವ ಪರುಷಮಣಿ ಅಂತ ಅನ್ಬಾರ್ದು ಚೈತನ್ಯಗೊಳಿಸುವಂಥ ಪರುಷಮಣಿ ಯಾವಾಗಲೂ ಓದ್ತಾ ಇರಬೇಕು ಓದ್ತಾ ಇರೋವನು ಆಕ್ಟಿವ್ ಆಗಿರ್ತಾನೆ ಕ್ರಿಯಾಶೀಲವಾಗಿರ್ತಾನೆ ಸೃಜನಶೀಲವಾಗಿರ್ತಾನೆ ಅನ್ನುವಂಥದ್ದು ಬಹಳ ಮುಖ್ಯ ಹಾಲನ್ನು ಹಾಕಿಸಿಕೊಳ್ಳಲು ಪಾತ್ರೆಯನ್ನು ತೊಳೆಯುವಂತೆ ಮಹಾಪುರುಷರ ವಚನಾಮೃತವನ್ನು ತುಂಬಿಕೊಳ್ಳಲು ಹೃದಯ ಮನಸ್ಸುಗಳನ್ನು ಬೆಳಗಬೇಕು ನೋಡಿ ಸದಾ ಬೆಳಗಬೇಕು ಅಂತ ಮಾತಾಡ್ತಾ ಇದ್ದಾರೆ ಎಷ್ಟು ಸೊಗಸಾಗಿದೆ ನೋಡಿ ಹಾಲನ್ನು ಹಾಕಿಸಿಕೊಳ್ಳಲು ಪಾತ್ರೆಯನ್ನು ತೊಳೆಯುವಂತೆ ಹಾಲನ್ನು ಹಾಕಿಸ್ಕೋಬೇಕು ಅಂದ್ರೆ ಹಾಲು ಚೆನ್ನಾಗಿರ್ಬೇಕು ಅಂತಂದ್ರೆ ಹಾಲನ್ ಪಾತ್ರ ಚೆನ್ನಾಗಿ ತೊಳಿತಾರೆ ಅದು ಒಡ್ದೋಗ್ಬಾರ್ದು ಅಂತ ಅನ್ಬಿಟ್ಟು ಕೆಟ್ಟೋಗ್ಬಾರ್ದು ಅಂತ ಅನ್ಬಿಟ್ಟು ಹಾಗೇನೆ ಎಷ್ಟು ಸೊಗಸಾಗಿ ಹೇಳ್ತಾ ಇದ್ದಾರೆ ನೋಡಿ ಹಾಲನ್ನು ಹಾಕಿಸಿಕೊಳ್ಳಲು ಪಾತ್ರೆಯನ್ನು ತೊಳೆಯುವಂತೆ ಮಹಾಪುರುಷರ ವಚನಾಮೃತವನ್ನು ಮಹಾಪುರುಷರ ವಚನಾಮೃತವನ್ನು ಮಹಾಪುರುಷರ ಬಾಳಿನ ವ್ಯಕ್ತಿತ್ವ ರೀತಿಯನ್ನು ಅಥವಾ ಅವರ ಮಾತುಗಳನ್ನು ಅಂತ ಅರ್ಥ ಮಹಾಪುರುಷರ ವಚನಾಮೃತವನ್ನು ಅವರ ಮಾತುಗಳನ್ನು ತುಂಬಿಕೊಳ್ಳಲು ಹೃದಯ ಮನಸ್ಸುಗಳು ಸದಾ ಬೆಳಗಲು ನೋಡಿ ಬೆಳಗಬೇಕು ಅಂತ ನಾವು ಶುದ್ಧವಾಗಿ ಇಟ್ಕೊಳ್ಬೇಕು ಪರಿಶುದ್ಧವಾಗಿ ಇಟ್ಕೊಳ್ಬೇಕು ಆ ದೊಡ್ಡ ದೊಡ್ಡ ಮನುಷ್ಯರ ಮಾತುಗಳನ್ನ ಮಾತುಗಳನ್ನ ಸಿದ್ಧಾಂತಗಳನ್ನ ತತ್ವಗಳನ್ನ ಮನಸ್ಸಿನಲ್ಲಿ ಇಟ್ಸ್ಕೊಳ್ಬೇಕು ಅಂತಂದ್ರೆ ತುಂಬಿಕೊಳ್ಳಲು ಹೃದಯ ಮನಸ್ಸುಗಳು ಸದಾ ಬೆಳಗಬೇಕು ಅಂತ ಮಾತಾಡ್ತಾ ಇದ್ದಾರೆ ಮುಂದಕ್ಕೆ ಏನ್ ಹೇಳ್ತಾರೆ ನೋಡೋಣ ಆದ್ದರಿಂದ ಓದುವ ಹವ್ಯಾಸ ಚಿಕ್ಕ ವಯಸ್ಸಿನಲ್ಲಿಯೇ ಪ್ರಾರಂಭವಾದರೆ ಒಳ್ಳೆಯದು ಆ ಕಾರಣಕ್ಕೆ ಓದುವ ಹವ್ಯಾಸ ಅನ್ನುವಂಥದ್ದು ಚಿಕ್ಕ ವಯಸ್ಸಿನಲ್ಲಿಯೇ ಪ್ರಾರಂಭವಾದರೆ ಒಳ್ಳೆಯದು ಚಿಕ್ಕ ವಯಸ್ಸಿನಲ್ಲಿಯೇ ಓದುವಂತ ಹವ್ಯಾಸ ಬೆಳೆಸ್ಕೊಂಡು ತುಂಬಾ ಒಳ್ಳೆಯದು ಆಗ ಅದು ಜೀವನ ಪರ್ಯಂತ ಉಳಿಯಲು ಸಾಧ್ಯವಾಗುತ್ತದೆ ಆಗ ಅದು ಜೀವನ ಪರ್ಯಂತ ಉಳಿಯುತ್ತೆ ಓದುವಂಥದ್ದನ್ನ ಓದುವಂತ ಹವ್ಯಾಸವನ್ನ ನಾವು ಚಿಕ್ಕಂದಿನಿಂದ ಬೆಳೆಸೋದು ಮನೆಯಲ್ಲಿ ಆ ತರದೊಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು ನಾವು ಮನೆಯಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ವಿನಲ್ಲಿ ಯಾವುದೋ ಸಿನಿಮಾ ಬರ್ತಾ ಇದೆ ಧಾರಾವಾಹಿ ಬರ್ತಾ ಇದೆ ಅಂತ ಹಾಕೊಂಡು ಕುತ್ಕೊಂಡ್ರೆ ಮಗುನ ಮಾತ್ರ ಓದು ಓದು ಅಂತ ಓದುತ್ತಾ ಇಲ್ಲ ನಾವು ಒಂದು ಪುಸ್ತಕ ಹಿಡ್ಕೊಂಡು ಕುತ್ಕೊಂಡ್ರೆ ಆ ಮಗುನು ಇನ್ಯಾವುದೋ ಒಂದು ಪುಸ್ತಕ ಹಿಡ್ಕೊಂಡು ಕುತ್ಕೊಳ್ಳುತ್ತೆ ಓದೋದಕ್ಕೆ ಓದುವ ಹವ್ಯಾಸವನ್ನ ಬೆಳೆಸುವುದು ಹಾಗೆ ಅದ ನಾವು ಮಾತ್ರ ಹದಗೆಡ್ತಾ ಇದೀವಿ ಹಾಳಾಗ್ತಾ ಇದೀವಿ ಮಗು ಮಾತ್ರ ಸರಿಯಾಗಿ ಹೋಗೋಂದ್ರೆ ಆಗಲ್ಲ ನಮ್ಮನ್ನು ನೋಡಿ ಮಗು ಕಲಿಯುತ್ತೆ ನಾವು ಮಾ ಹೇಳುವಂತ ಮಾತನ್ನ ಕೆಳ್ಸ್ಕೊಂಡು ಮಗು ಕಲಿಯಲ್ಲ ನಾವು ಮಾಡಿದಂತೆ ಅದು ಅನುಕರಣೆ ಮಾಡಿ ಕಲಿಯುತ್ತೆ ಆ ಕಾರಣಕ್ಕೆ ನಾವು ಒಂದು ಪುಸ್ತಕವನ್ನ ಕೈಲಿಕೊಂಡು ಓದುವುದು ಒಳ್ಳೆಯದು ನೋಡಿ ಆಗ ಅದು ಜೀವನ ಪರ್ಯಂತ ಉಳಿಯಲು ಸಾಧ್ಯವಾಗುತ್ತದೆ ನಡು ಆಕಸ್ಮಿಕವಾಗಿ ಓದುವ ಗೀಳು ಬೆಳೆಸಿಕೊಂಡವರು ಬಾಳಿನ ಎಳವಿಯಲ್ಲಿಯೇ ಅದನ್ನು ಬೆಳೆಸಿಕೊಳ್ಳಲಿಲ್ಲವಲ್ಲ ಎಂದು ಪರಿತಪಿಸುವುದನ್ನು ಕಾಣಬಹುದು ಅಕಸ್ಮಾತ್ ಯಾರ ನಡು ವಯಸ್ಸಿನಲ್ಲಿ ಓದೋದನ್ನ ಅಭ್ಯಾಸವನ್ನ ಬೆಳೆಸ್ಕೊಂಡ್ಬಿಟ್ರು ಅಯ್ಯಯ್ಯೋ ಎಷ್ಟು ಚೆನ್ನಾಗಿದೆಯಪ್ಪ ಈ ಪುಸ್ತಕಗಳು ಅಯ್ಯೋ ನಾನು ಮೊದಲೇ ಓದೋದಕ್ಕೆ ಪ್ರಾರಂಭ ಮಾಡ್ಬೇಕಾಯ್ತಪ್ಪ ಅಚ್ಚೋ ಈಗ ನನ್ನ ಅಮೂಲ್ಯವಾದಂತ ಸಮಯವನ್ನೆಲ್ಲ ವ್ಯರ್ಥವಾಗಿ ಕಳೆದ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು ತಮ್ಮ ನಡು ವಯಸ್ಸಿನಲ್ಲಿ ಬೇಜಾರು ಮಾಡ್ಕೊಳ್ಳುವಂತಹ ಬೇಸರ ಪಟ್ಟುಕೊಳ್ಳುವಂಥದ್ದನ್ನ ತಪ್ಪಿಸ್ಬಹುದು ಓದುವ ಅಭ್ಯಾಸವನ್ನ ನೀವು ಮೊದಲೇ ಪ್ರಾರಂಭ ಮಾಡ್ಕೊಂಡ್ರೆ ಪುಸ್ತಕಗಳು ನೀಡುವ ಜ್ಞಾನಾನಂದ ಅನುಪಮವಾದುದಾಗಿದೆ ಪುಸ್ತಕ ನೀಡುವಂತ ಜ್ಞಾನಾನಂದ ಶ್ರೇಷ್ಠವಾದದ್ದು ಅಂತ ಹೇಳ್ತಾ ಇರೋದು ಪುಸ್ತಕವನ್ನು ಓದಿದಾಗ ಆಗುವಂತ ಆನಂದ ಇದೆಯಲ್ರಿ ಅದು ಹೇಳತೀರದು ಅತ್ಯದ್ಭುತ ಆಗುತ್ತೆ ಇದು ಏನು ಗಾಂಧೀಜಿ ಅವರು ಹೇಳ್ತಾರೆ ಗಾಂಧೀಜಿಯವರ ಬದುಕನ್ನ ಬದಲಾಯಿಸಿದ ಪುಸ್ತಕ ಅನ್ ಟು ದಿಸ್ ಲಾಸ್ಟ್ ಅಂತ ಅನ್ಬಿಟ್ಟು ಒಂದು ಪುಸ್ತಕ ರಸ್ಕಿನ್ ಬಾಂಡ್ ಬರೆದಿರುವಂತ ಒಂದು ಪುಸ್ತಕ ಅದು ಬಹಳ ಸೊಗಸಾಗಿದೆ ಅವರ ಬದುಕಿನ ಆಲೋಚನೆಗಳನ್ನೇ ಅವರ ಬದುಕಿನ ಆಲೋಚನೆಗಳ ದಿಕ್ಕನ್ನೇ ಬದಲಾಯಿಸ್ತಂತೆ ಅವ್ರ ಬದುಕನ್ನೇ ಬದಲಾಯಿಸ್ತಂತ ಅನ್ಬಿಟ್ಟು ಮಾತಾಡ್ತಾರೆ ಬಹಳ ಸಕ್ತಿ ಹಾಗೇನೆ ಕುವೆಂಪು ಅವರು ಮಹಾ ಇದು ಕಾದಂಬರಿಗಳು ಬೇಕಾಗೇ ಇಲ್ಲ ಅಂತ ಮಾತಾಡ್ತಾ ಇದ್ರು ಅರೆ ಟಾಲ್ ಅವರ ಕುತು ಕಾದಂಬರಿಗಳನ್ನ ಓದ್ತಾರೆ ಅನ್ನ ಕರೆನ ವಾರ್ ಅಂಡ್ ಪೀಸ್ ರಿಸರೆಕ್ಷನ್ ಅನ್ನುವಂತಹ ಕಾದಂಬರಿಗಳನ್ನು ಓದಿದ ಮೇಲೆ ಇಲ್ಲ ಕನ್ನಡಕ್ಕೆ ಕನ್ನಡ ಸಾಹಿತ್ಯ ಪ್ರಕಾರಕ್ಕೆ ಕಾದಂಬರಿ ಪ್ರಕಾರ ಬೇಕು ಪ್ರಕಾರ ಬೇಕು ಅಂತ ಅಂದ್ಬಿಟ್ಟು ಎರಡು ಮಹಾನ್ ಕಾದಂಬರಿಗಳನ್ನು ಕೊಡ್ತಾರೆ ಬಹಳ ಸೊಗು ಇವೆಲ್ಲವೂ ನೋಡಿ ಅದು ಓದೋದ್ರಿಂದ ಸಾಧ್ಯ ಆಗಿದ್ದು ಅಂತ ನೋಡಿ ಪರಿತಪಿಸುವುದನ್ನು ಕಾಣಬಹುದು ಪುಸ್ತಕಗಳು ನೀಡುವ ಜ್ಞಾನಾನಂದ ಅನುಪಮವಾದದ್ದು ಶ್ರೇಷ್ಠವಾದುದಾಗಿದೆ ಗೆಳೆಯರು ಮೋಸ ಮಾಡಿ ಯಾರು ಗೆಳೆಯರು ನೀವು ಮಾಡ್ಕೊಂಡಿರುವಂತಹ ಸ್ನೇಹಿತರು ಮೋಸ ಮಾಡಬಹುದು ದಾರಿ ತಪ್ಪಿಸುವ ಸಂಭವವಿದೆ ನೋಡಿ ನೀವು ಮಾಡ್ಕೊಂಡಿರುವಂತಹ ಸ್ನೇಹಿತರು ಮೋಸ ಮಾಡಬಹುದು ದಾರಿ ತಪ್ಪಿಸಬಹುದು ಉಂಟು ಮಾಡಬಹುದು ನಷ್ಟನೂ ಕೂಡ ಮಾಡಬಹುದು ನೀವು ಮಾಡ್ಕೊಂಡಿರುವಂತ ಗೆಳೆಯರು ಮೋಸ ಮಾಡಬಹುದು ದಾರಿ ತಪ್ಪಿಸಬಹುದು ನಷ್ಟನೂ ಮಾಡಬಹುದು ಕಂಟಕಪ್ರಾಯರಾಗಲಿಕ್ಕೆ ಸಾಧ್ಯ ಕಂಟಕಪ್ರಾಯ ನಿಮಗೆ ತೊಂದರೆಯನ್ನು ಕೊಡಲಿಕ್ಕೂ ಸಾಧ್ಯ ಇದೆ ನಿಮ್ಮ ಸ್ನೇಹಿತರು ಆದರೆ ಉತ್ತಮ ಪುಸ್ತಕಗಳ ಸಹವಾಸ ಸದಾ ಸಂತೋಷಕರ ಆದರೆ ನೀವು ಒಂದು ಉತ್ತಮ ಪುಸ್ತಕವನ್ನ ಓದಿದ್ರೆ ಯಾವಾಗಲೂ ಸಂತೋಷವನ್ನೇ ಕೊಡ್ತಾ ಇರುತ್ತೆರೆ ಆನಂದವನ್ನು ಕೊಡ್ತಾ ಇರತ್ತೆ ನಿಮ್ಮ ಬದುಕಿಗೆ ಬೆಳಕಾಗೆ ಇರುತ್ತೆರೆ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಯಾವ ಕಾಲಕ್ಕೂ ಅದು ಅದಕ್ಕೆ ಉಂಟು ಮಾಡೋದೇ ಇಲ್ಲ ಒಳ್ಳೆ ಪುಸ್ತಕಗಳನ್ನ ನೀವು ಓದಬೇಕು ಆದ್ರೆ ನೋಡಿ ಗೆಳೆಯರು ಮೋಸ ಮಾಡುವ ಯಾರು ದಾರಿ ತಪ್ಪಿಸುವ ಸಂಭವ ಇದೆ ಆದ್ರೆ ನಷ್ಟನೂ ಮಾಡಬಹುದು ಕಂಟಕ ಪ್ರಾಯರಾಗು ಅವ್ರು ಬೆಳಕೋಬಹುದು ನಿಮ್ಮ ಸ್ನೇಹಿತರು ಆದರೆ ಪುಸ್ತಕಗಳಂಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಉತ್ತಮ ಪುಸ್ತಕಗಳ ಸಹವಾಸ ಸದಾ ಸಂತೋಷಕರ ಶಕ್ತಿದಾಯಕ ಸೃಜನಪ್ರದ ಉತ್ತಮ ಪುಸ್ತಕ ಅಮೃತ ಮತ್ತು ಕಲ್ಪವೃಕ್ಷ ಇದ್ದ ಹಾಗೆ ಉತ್ತಮ ಪುಸ್ತಕ ಅನ್ನುವಂಥದ್ದು ಅಮೃತ ಮತ್ತು ಕಲ್ಪವೃಕ್ಷ ಇದ್ದ ಹಾಗೆ ಅಮೃತವನ್ನ ಕುಡಿದವರು ಚಿರಾಯುವಾಗಿರ್ತಾರೆ ಆಗಿರ್ತಾರೆ ಅಂತ ಅಂದ್ರೆ ನೀವು ಆಲೋಚನೆಗಳಲ್ಲಿ ಚಿರಾಯುವಾಗಿರ್ತೀನಿ ಆಗಿರ್ತೀನಿ ಅಂತ ಒಳ್ಳೊಳ್ಳೆ ಆಲೋಚನೆಗಳನ್ನೇ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅಮೃತ ಅನ್ನುವಂಥದ್ದು ಸಾಯುವಂಥವ್ರನ್ನು ಬದುಕಿಸುತ್ತೆ ಅಂತ ಅನ್ಬಿಟ್ಟು ಮಾತಾಡ್ತಾರೆ ಕಲ್ಪವೃಕ್ಷ ಅನ್ನುವಂಥದ್ದು ಯಾರು ಏನ್ ಕೇಳಿದ್ರು ದಯಪಾಲಿಸುವಂತ ಶಕ್ತಿಯನ್ನು ಇಟ್ಕೊಂಡಿರೋದು ಅಂತ ಮಾತಾಡ್ತಾರೆ ಅಂದ್ರೆ ಓದಿಕೊಂಡಿರುವವನು ಒಂದು ಸಮಾಜದ ಅಜ್ಞಾನವನ್ನ ಹೋಗ್ಲಾಡ್ಸ್ಲಿಕ್ಕೆ ಸಾಧ್ಯ ಆಗತ್ತೆ ಒಂದು ಸಮಾಜದಲ್ಲಿರುವಂತ ಬಡತನವನ್ನು ಹೋಗ್ಲಿಡ್ಸ ಹೋಗ್ಲಾಡ್ಸೋದಕ್ಕೆ ಸಾಧ್ಯ ಇದೆ ಅಂಧಕಾರ ತುಂಬಿರುವಂತಹವರ ಬದುಕಿನಲ್ಲಿ ಬೆಳಕುಂಟ ಮಾಡ್ಲಿಕ್ಕೆ ಸಾಧ್ಯ ಇರುತ್ತೆ ಆ ಕಾರಣಕ್ಕೆ ಅಮೃತ ಮತ್ತು ಕಲ್ಪವೃಕ್ಷಕ್ಕೆ ಹೋಲಿಸ್ತಾ ಇರೋದು ಬಹಳ ಸಕ್ಸಾಗಿದೆ ನೋಡಿ ಉತ್ತಮ ಪುಸ್ತಕಗಳ ಸಹವಾಸ ಸದಾ ಸಂತೋಷಕರ ಶಕ್ತಿದಾಯಕ ಸೃಜನಪ್ರದ ಉತ್ತಮ ಪುಸ್ತಕ ಅಮೃತ ಮತ್ತು ಕಲ್ಪವೃಕ್ಷ ಅಂತ ಅಂತ ಮಾತಾಡ್ತಾ ಇದ್ದಾರೆ ಮುಂದಕ್ಕೆ ನೋಡೋಣ ಏನ್ ಹೇಳ್ತಾರೆ ಅಂತ ಎಷ್ಟೋ ಸಲ ಸ್ನೇಹಿತರ ಕೂಟ ಕಾಲಹರಣಕ್ಕೆ ಕೆಟ್ಟ ಚಟಗಳಿಗೆ ಕಾರಣವಾದಿತ್ತು ಅಲ್ವೇನ್ರಿ ಎಷ್ಟೋ ಸಲ ಸ್ನೇಹಿತರ ಕೂಟ ಅನ್ನುವಂಥದ್ದು ಕಾಲಹರಣಕ್ಕೆ ಟೈಮ್ ಪಾಸ್ಗೆ ನೋಡಿ ಕಾಲಹರಣಕ್ಕೆ ಕೆಟ್ಟ ಚಟಗಳಿಗೆ ಕಾರಣವಾದೀತು ಕಾಲಹರಣದ ಜೊತೆಗೆ ಕೆಟ್ಟ ಚಟಗಳು ಬೀಡಿ ಸಹ್ಯೋದು ಸಿಗರೇಟ್ ಸಹ್ಯೋದು ಮದ್ಯಪಾನ ಮಾಡೋದು ಹಿಂಗಾವ್ದು ಏನು ಕೆಟ್ಟ ಚಟಗಳಿಗೆ ಕೆಟ್ಟ ಹವ್ಯಾಸಗಳನ್ನ ಬೆಳೆಸ್ಕೊಳ್ಳೋದು ಈ ರೀತಿ ಕಾರಣ ಆಗೋಗುತ್ತೆ ಸ್ನೇಹಿತರ ಸಹವಾಸ ಕೆಲವು ಸಾರಿ ಕೆಟ್ಟ ದಾರಿಯನ್ನು ಮಾಡ್ಕೊಳ್ಬಿಡೋದು ಕೆಟ್ಟ ದಾರಿಗೆ ನಾವು ಹೋಗ್ಲಿಕ್ಕೆ ಸಾಧ್ಯ ಮಾಡ್ಬಿಡುತ್ತೆ ಅಂತ ಎಷ್ಟೋ ಸಲ ಸ್ನೇಹಿತರ ಕೂಟ ಆ ಕಾಲಹರಣಕ್ಕೆ ಕೆಟ್ಟ ಚಟಗಳಿಗೆ ಕಾರಣವಾದೀತು ಕೆಟ್ಟ ಚಟಗಳಿಗೆ ಕಾರಣ ಆಗೋಗುತ್ತೆ ಆದರೆ ಶ್ರೇಷ್ಠ ಕೃತಿಗಳ ಅಧ್ಯಯನ ಕಾಲದ ಬೆಲೆಯನ್ನು ಕಲಿಸುತ್ತದೆ ನೋಡಿ ಶ್ರೇಷ್ಠ ಕೃತಿಗಳ ಅಧ್ಯಯನ ಕಾಲದ ಬೆಲೆಯನ್ನು ಸಮಯದ ಬೆಲೆಯನ್ನ ಸಮಯ ಅನ್ನುವಂಥದ್ದು ಒಂದು ಸಾರಿ ಕಳೆದ್ಮೇಲೆ ಮತ್ತೆ ಮತ್ತೆ ಸಿಗಲ್ಲ ರೀ ಆ ರೀತಿಯ ತಿಳುವಳಿಕೆಯನ್ನ ಒಂದು ಸಾರಿ ಸಮಯ ಕಳೆದೋಯ್ರೆ ಅದು ನಮ್ಮ ಬದುಕಿಗೆ ಮತ್ತೆ ಬರಕ್ ಸಾಧ್ಯ ಇಲ್ಲ ಅನ್ನುವಂಥ ಅಮೂಲ್ಯವಾದ ತಿಳುವಳಿಕೆಯನ್ನು ಪುಸ್ತಕಗಳು ಕೊಡ್ತವೆ ನಮ್ಗೆ ನೋಡಿ ಆದರೆ ಶ್ರೇಷ್ಠ ಕೃತಿಗಳ ಅಧ್ಯಯನ ಕಾಲದ ಬೆಲೆಯನ್ನು ಕಲಿಸುತ್ತದೆ ಬಾಳಿನ ಮೌಲ್ಯ ತಿಳಿಸುವುದು ಬಾಳಿನ ಮೌಲ್ಯವನ್ನು ತಿಳಿಸುತ್ತೆ ಬಾಳಿನ ಅಂದ್ರೆ ಬದುಕಿನ ಶ್ರೇಷ್ಠತೆಯನ್ನ ಹೇಳುತ್ತೆ ಬದುಕಿನ ಅಮೂಲ್ಯತೆಯನ್ನ ಕುರಿತು ಹೇಳತ್ತೆ ಬದುಕಿನ ಮಹತ್ವವನ್ನು ಕುರಿತು ಮಾತನಾಡುತ್ತೆ ಈ ರೀತಿಯ ಪುಸ್ತಕವನ್ನು ಓದುವಂತ ಹವ್ಯಾಸ ಇಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ರೀ ಅಥವಾ ಬದುಕಿನಲ್ಲಿ ಸಮಸ್ಯೆಗಳು ಬಂದ್ರೆ ಪಲಾಯನ ಮಾಡ್ಬಿಡಲ್ಲ ಬೆನ್ನು ತೋರಿಸಿ ಓಡಗಲ್ಲ ಎದುರಿಸ್ತಾರೆ ದೃಢವಾಗಿ ನಿಂತ್ಕೊಳ್ತಾರೆ ಅದು ಬಹಳ ಮುಖ್ಯ ಜೀವಿತಾವಧಿಯಲ್ಲಿ ದೊಡ್ಡದನ್ನು ಸಾಧಿಸಬೇಕೆಂದು ಛಲ ನಡೆಸುತ್ತದೆ ನೋಡಿ ಪುಸ್ತಕವನ್ನು ಓದೋದ್ರಿಂದ ಜೀವಿತಾವಧಿಯಲ್ಲಿ ದೊಡ್ಡದನ್ನು ಸಾಧಿಸಬೇಕೆಂದು ಛಲ ನೆಡುತ್ತದೆ ಬೇಂದ್ರೆಯವ್ರಿಗಾಗಿರ್ಲಿ ಕುವೆಂಪು ಅವ್ರಿಗಾಗಿರ್ಲಿ ಅಂಬೇಡ್ಕರ್ ಅವ್ರಿಗಾಗಿರ್ಲಿ ಗಾಂಧೀಜಿಯಾಗಿ ಸಾಧ್ಯ ಆಗಿತ್ತು ಈ ರೀತಿಯ ಪುಸ್ತಕಗಳನ್ನು ಓದುವುದರ ಮೂಲಕವೇ ಹಣ ಖರ್ಚಾದರೆ ಮತ್ತೆ ಕಷ್ಟಪಟ್ಟು ಸಂಪಾದಿಸಲು ಸಾಧ್ಯ ಹಣ ಖರ್ಚಾದರೆ ಮತ್ತೆ ಸಂಪಾದಿಸಲು ಸಾಧ್ಯ ಇದೆ ಪುಸ್ತಕ ಕಳೆದು ಹೋದರೆ ಅಥವಾ ಎರವಲು ಪಡೆದವರು ಪುಸ್ತಕವನ್ನ ತಗೊಂಡೋಗ್ತೀವಿ ಓದ್ಬಿಟ್ಟು ತಂದ್ಕೊಡ್ತೀವಿ ಅಂತ ಹೇಳ್ತಾರೆ ಅವರು ಹಿಂದಿರುಗಿಸಲು ಮರೆತರೆ ಅದನ್ನು ಪುನಃ ಕೊಂಡುಕೊಳ್ಳಲಾದೀತು ಬಹಳ ಸೊಕ್ಸಾಗಿ ಹೇಳ್ತಾ ಇದಾರೆ ಪುಸ್ತಕ ಕಳೆದು ಹೋದರೆ ಅಥವಾ ಎರವಲು ಪಡೆದವರು ಹಿಂದಿರುಗಿಸಲು ಮರೆತರೆ ಅದನ್ನು ಪುನಃ ಕೊಂಡುಕೊಳ್ಳಲಾದೀತು ಎಷ್ಟೊಂದು ಜನ ಪುಸ್ತಕ ಇಸ್ಕೊಂಡು ನೀಸ್ಕೊಂಡು ನಡಕ್ತಾರೆ ಕೊಡ್ತೀವಿ ತಗೊಂಬಂದು ಕೊಡ್ತೀವಿ ಅಂತ ಅನ್ಬಿಟ್ಟು ತಂದ್ಕೊಡೋದು ಇಲ್ಲ ಏನೂ ಇಲ್ಲ ಆದ್ರೆ ಅದನ್ನ ನಾವು ಮತ್ತೆ ಹೇಗೋ ಸಂಗ್ರಹ ಮಾಡ್ಕೋಬಹುದು ಆದರೆ ಕಳೆದ ಕಾಲ ತಿರುಗಿ ಎಂದೂ ಹಿಂದಕ್ಕೆ ಬರುವುದಿಲ್ಲ ಆದ್ರೆ ನಾವು ಕಳೆದು ಕಳೆದ ಸಮಯ ಯಾವತ್ತು ಹಿಂದಕ್ಕೆ ಬರೋಲ್ಲ ಅಂತ ಅಲ್ವೇನ್ರಿ ನಾವು ಕಳೆದಂಥ ಸಮಯ ಯಾವತ್ತೂ ಹಿಂದಕ್ಕೆ ಬರಲ್ಲ ಸಮಯ ಅನ್ನುವಂಥದ್ದು ಅಮೂಲ್ಯವಾದದ್ದು ಅಂತ ಆದರೆ ಕಳೆದ ಕಾಲ ಹಿಂತಿರುಗಿ ತಿರುಗಿ ಎಂದೂ ಹಿಂದಕ್ಕೆ ಬರುವುದಿಲ್ಲ ಎಂಬುದು ಗೊತ್ತಿರುವ ಸಂಗತಿ ಆದ್ದರಿಂದ ಜೀವನದ ಮಹತ್ವವನ್ನು ವಿಶ್ವದ ನಿಗೂಢತೆಯ ಅರಿವನ್ನು ಮಾನವನಿಗೆ ದಯಪಾಲಿಸುವ ಅನರ್ಘ್ಯ ರತ್ನದ ಗಣಿಗಳೆಂದರೆ ಗ್ರಂಥಗಳು ಎಷ್ಟು ಸುಂದ ಸುಂದರವಾಗಿ ಹೇಳ್ತಾ ಇದ್ದಾರೆ ರೀ ಅನರ್ಘ್ಯ ರತ್ನಗಳು ಯಾವುವು ಅಂತಾರೆ ಆ ಗ್ರಂಥಗಳು ಅಂತ ನೋಡಿ ಮಾತಾಡ್ತಾ ಇದ್ದಾರೆ ವಿಶ್ವದ ನಿಗೂಢತೆಯ ಅರಿವನ್ನು ಮಾನವನಿಗೆ ದಯಪಾಲಿಸುವ ಅನರ್ಘ್ಯ ರತ್ನದ ಗಣಿಗಳೆಂದರೆ ಗ್ರಂಥಗಳು ವಿಶ್ವದ ನಿಗೂಢತೆಯನ್ನು ಜೀವನದ ಮಹತ್ವವನ್ನು ಜೀವನದ ಮಹತ್ವ ಜೀವನ ಅನ್ನುವಂಥದ್ದು ಯಾಕಿದೆ ಅದರ ಮಹತ್ವವನ್ನು ಕೂಡ ತಿಳಿಸುತ್ತೆ ವಿಶ್ವದ ನಿಗೂಢತೆಯ ಅರಿವನ್ನು ಮಾನವನಿಗೆ ದಯಪಾಲಿಸುವ ಅನರ್ಘ್ಯ ರತ್ನದ ಗಣಿಗಳೆಂದರೆ ಗ್ರಂಥಗಳು ಪುಸ್ತಕಗಳು ಜ್ಞಾನವಾಹಿನಿಯ ಅಣೆಕಟ್ಟುಗಳು ಈ ಪುಸ್ತಕ ಅನ್ನುವಂಥದ್ದು ಜ್ಞಾನವಾಹಿನಿಯ ಅಣೆಕಟ್ಟುಗಳು ಅಂತ ಹೇಳ್ತಾ ಇದ್ದಾರೆ ನಾವು ನೀರನ್ನು ಬಳಸ್ಕೊಂಡು ಅಣೆಕಟ್ಟನ್ನು ಕಟ್ಟಿ ಅರಿಯುವ ನೀರನ್ನ ನಿಲ್ಲಿಸಿ ಅಣೆಕಟ್ಟನ್ನು ಕಟ್ಕೊಂಡು ಬೆಳೆಯನ್ನು ಬೆಳಿತೀವಿ ಹಾಗೆ ಏನು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದಾರೆ ಪುಸ್ತಕಗಳು ಜ್ಞಾನ ವಾಹಿನಿಯ ಅಣೆಕಟ್ಟುಗಳು ಜ್ಞಾನ ವಾಹಿನಿಯ ಅಣೆಕಟ್ಟುಗಳು ಅಂತ ಹೇಳ್ತಾ ಇದಾರೆ ಬೆಳಕಿನ ವಿದ್ಯುತ್ ಸ್ಥಾವರಗಳು ಕತ್ತಲೆ ಇರುವಂತದನ್ನು ಬೆಳಕು ಮಾಡೋದಕ್ಕೆ ಬೆಳೆಸುವಂತಹ ಒಂದು ಸ್ಥಳಗಳು ಸ್ಥಾವರಗಳು ಅಂತ ಹೇಳ್ತಾ ಇದ್ದಾರೆ ಅನುಭವದ ಅಕ್ಷಯ ನಿಧಿಗಳು ಅನುಭವದ ಅಕ್ಷಯ ನಿಧಿಗಳು ಪುಸ್ತಕಗಳು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ ಮುಂದಕ್ಕೆ ನೋಡೋಣ ಏನ್ ಹೇಳ್ತಾರೆ ಅಂತ ಉತ್ತಮ ಪುಸ್ತಕಗಳ ಪಠನದಿಂದ ಮಹತ್ತಮ ಮನಸ್ಸುಗಳ ಜೊತೆ ಸಂವಾದ ಮಾಡಿದ ಅನುಭವವಾಗುತ್ತದೆ ಬಹಳ ಮುಖ್ಯವಾಗಿರುವಂತ ವಿಚಾರ ರೀ ಉತ್ತಮ ಪುಸ್ತಕಗಳ ಪಠಣದಿಂದ ಮಹತ್ತಮ ಮನಸ್ಸುಗಳ ಜೊತೆ ಸಂವಾದ ಮಾಡಿದ ಅನುಭವವಾಗುತ್ತದೆ ಅಲ್ವೇನ್ರಿ ಉತ್ತಮ ಪುಸ್ತಕಗಳು ನಾವು ಓದಿದಾಗ ಅವುಗಳ ಜೊತೆ ಸಂವಾದ ನಡೆಸಿದಾಗ ಆಗುತ್ತೆ ಆ ಪುಸ್ತಕಗಳಲ್ಲಿರುವಂತಹ ಜೀವನ ಅನುಭವದ ಜೊತೆ ನಾವು ಆಗುತ್ತೆ ಮಾತಾಡ್ದಂಗಾಗತ್ತೆ ಜೀವನ ಜೀವನಾನುಭವನ್ನ ನಮ್ಮ ಜೀವನಕ್ಕೆ ಅನ್ವಯ ಮಾಡಿಕೊಂಡು ಹೊಸ ಬದುಕನ್ನು ಕಟ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ ಹೊಸ ದೃಷ್ಟಿಕೋನವನ್ನ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅದು ಬಹಳ ಮುಖ್ಯ ನೋಡಿ ಉತ್ತಮ ಪುಸ್ತಕಗಳ ಪಠಣದಿಂದ ಓದುವುದರಿಂದ ಮಹತ್ತಮ ಮಹತ್ವವಾದಂಥ ಮನಸ್ಸುಗಳ ಜೊತೆ ಸಂವಾದ ಮಾಡಿದ ಅನುಭವವಾಗುತ್ತದೆ ಅಂತ ನಾವೇನಾದ್ರೂ ವಿವೇಕಾನಂದರ ಪುಸ್ತಕಗಳನ್ನ ಓದಿದ್ರೆ ವಿವೇಕಾನಂದರ ಒಂಬತ್ತು ಕೃತಿ ಶ್ರೇಣಿಗಳನ್ನ ಓದಿದ್ರೆ ರಾಮಕೃಷ್ಣ ಪರಮಹಂಸರ ವಚನ ವೇದ ಅನ್ನುವಂತ ಕೃತಿಗಳನ್ನ ಓದಿದ್ರೆ ಕುವೆಂಪು ಅವರ ಕೃತಿಗಳನ್ನ ಓದಿದ್ರೆ ಬೇಂದ್ರೆಯವರ ಕೃತಿಗಳನ್ನ ಓದಿದ್ರೆ ನಿಮ್ಗೆ ಗೊತ್ತಿರ್ಲಿ ವಿವೇಕಾನಂದರ ಕೃತಿಗಳನ್ನೇನಾದ್ರು ನಾವು ಓದಿದ್ರೆ ಒಬ್ಬ ವಿದ್ಯಾರ್ಥಿ ವಿವೇಕಾನಂದರ ಕೃತಿಗಳನ್ನೇನಾದ್ರು ಓದಿದ್ರೆ ಅವ್ನು ಒಬ್ಬ ಒಳ್ಳೆಯ ವಿದ್ಯಾರ್ಥಿಯಾಗಿ ಹೊರಹೊಮ್ಲಿಕ್ಕೆ ಸಾಧ್ಯ ಆಗತ್ತೆ ಒಬ್ಬ ಮೇಷ್ಟ್ರ ಏನಾದ್ರು ವಿವೇಕಾನಂದರ ಕೃತಿಗಳನ್ನ ಓದಿದ್ರೆ ಅವನು ಒಳ್ಳೆಯ ಮೇಷ್ಟ್ರ ಆಗ್ಲಿಕ್ಕೆ ಸಾಧ್ಯ ಇದೆ ಹಾಗೇನೆ ವಿವೇಕಾನಂದರ ಕೃತಿಗಳನ್ನು ಒಬ್ಬ ಇಂಜಿನಿಯರ್ ಓದಿದ್ರೆ ಒಬ್ಬ ಡಾಕ್ಟರ್ ಓದಿದ್ರೆ ಅವರೆಲ್ಲರೂ ಒಳ್ಳೆಯ ಡಾಕ್ಟರ್ ಒಳ್ಳೆಯ ಇಂಜಿನಿಯರ್ ಒಳ್ಳೆಯ ವಕೀಲರು ಆಗಲಿಕ್ಕೆ ಸಾಧ್ಯ ಇದೆ ಒಂದು ಪುಸ್ತಕದ ಬೆಲೆ ಇದೆಯಲ್ರಿ ಅದ್ರ ಮೂಲಕ ಗೊತ್ತಾಗೋದು ಒಬ್ಬ ವ್ಯಕ್ತಿಯನ್ನು ತಿದ್ದುವಂತದ್ದು ಸರ್ವಾಂಗೀಣ ಪ್ರಗತಿಯನ್ನು ಉಂಟು ಮಾಡುವಂತ ಶಕ್ತಿ ಪುಸ್ತಕಗಳಿಗಿರುತ್ತೆ ಅದನ್ನೇ ಹೇಳ್ತಾ ಇರೋದು ನೋಡಿ ಮಹತ್ತಮ ಮನಸ್ಸುಗಳ ಜೊತೆ ಸಂವಾದ ಮಾಡಿದ ಅನುಭವವಾಗುತ್ತದೆ ಮಹಾವಿಜ್ಞಾನಿ ವಿಜ್ಞಾನಿ ಸುಜ್ಞಾನಿಗಳ ಕಡು ತಪಸ್ಸಿನ ಫಲ ಲಭಿಸುವುದು ಮಹಾವಿಜ್ಞಾನಿ ವಿಜ್ಞಾನಿ ಸುಜ್ಞಾನಿಗಳ ಕಡುತಪಸ್ಸಿನ ಫಲ ಲಭಿಸುವುದು ಪುಸ್ತಕವನ್ನ ಓದಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದಾರೆ ಗೊತ್ತಾಯ್ತಾ ಇವರು ಕುಮಾರ್ ವ್ಯಾಸನ ಇದನ್ನೇ ಮಾತಾಡೋದು ಗೊತ್ತಾಯ್ತಾ ಈ ಕೃತಿಯನ್ನ ಓದಿದ್ರೆ ನಿಮ್ಗೆ ಎಂತೆಂತ ಫಲ ಅಂತ ಮಾತಾಡ್ತಾರೆ ಕೃತಿಯನ್ನ ಓದುವುದರ ಫಲ ಅಲ್ವೇನ್ರಿ ಅದು ಸಾಧ್ಯ ಆಗತ್ತೆ ಅಂತ ಅನ್ಬಿಟ್ಟು ನೋಡಿ ಮಹಾ ವಿಜ್ಞಾನಿ ವಿಜ್ಞಾನಿ ಸುಜ್ಞಾನಿಗಳ ಕಡುತಪಸ್ತಿನ ಫಲ ಲಭಿಸುವುದು ಪುಸ್ತಕಗಳನ್ನು ಓದಿದ್ರೆ ಒಳ್ಳೆಯ ಫಲ ಸಿಗುತ್ತೆ ನಮಗೆ ಅಂತ ಮಾತಾಡ್ತಾ ಇರೋದು ಗ್ರಂಥಪಾನದಿಂದ ನರರು ನವಚೇತನರಾಗುತ್ತಾರೆ ಗ್ರಂಥಪಾನದಿಂದ ಅಂತಂದ್ರೆ ಗ್ರಂಥವನ್ನು ರುಬ್ಬಿಟ್ಟು ಕುಡಿಯೋದು ಅಂತಲ್ಲ ಗ್ರಂಥವನ್ನು ಓದುವುದರಿಂದ ಗ್ರಂಥದಲ್ಲಿರುವಂಥ ವಿಷಯಗಳನ್ನು ಓದಿ ರಸಾನುಭವವನ್ನು ಹೊಂದುವುದರಿಂದ ನರರು ನವಚೇತನರಾಗುತ್ತಾರೆ ಅಂತ ಹೊಸ ಚೈತನ್ಯವನ್ನು ಪಡ್ಕೊಳ್ತೀವಿ ಹೊಸ ಸ್ಫೂರ್ತಿಯನ್ನು ಪಡ್ಕೊಂಡು ಬದುಕ್ತೀವಿ ಅಂತ ಮಾತಾಡ್ತಾ ಇರೋದು ನಶ್ವರ ನರ ಅನುಭಾವವನ್ನು ಪಡೆದರೆ ಅಮರಜೀವಿ ಆಗುತ್ತಾನೆ ನಶ್ವರ ನರ ಅನ್ನೋನು ನಶ್ವರವಾದಂತಹ ಈ ಮನುಷ್ಯ ಅನುಭವವನ್ನು ಪಡೆದರೆ ಅಮರಜೀವಿ ಆಗುತ್ತಾನೆ ಅನುಭಾವದ ಅನುಭವವನ್ನು ಪಡ್ಕೊಂಡ್ರೆ ಅಮರ ಜೀವಿ ಆಗ್ತಾನೆ ಅವನು ಅಂತ ಹೇಗೆ ಉರಿಯೋ ಹೊಲಗೆ ಹಸಿ ಸೌದೆಯನ್ನು ಇಟ್ಟರೆ ಅದು ಸ್ವಲ್ಪ ಒತ್ತಿನಲ್ಲಿಯೇ ಒತ್ತಿಕೊಂಡು ಹತ್ತಿಕೊಂಡು ಹೆಚ್ಚು ಶಾಖವನ್ನು ಕೊಡುವಂತೆ ಜ್ಞಾನಾರ್ಥಿಯ ಮನಸ್ಸು ಜ್ವಾಜಲ್ಯಮಾನವಾಗುತ್ತದೆ ನೋಡಿ ಹಸಿ ಸೌದೆಯನ್ನ ಉರಿತಾ ಇರುವಂತಹ ಒಲೆಗೆ ಹಸಿ ಸೌದೆಯನ್ನ ಇಟ್ಟರೆ ಸ್ವಲ್ಪ ಹೊತ್ತಿನಲ್ಲಿ ಅದನ್ನು ಕೂಡ ಕಾವತ್ಕೊಂಡು ಚೆನ್ನಾಗಿ ಬೆಳಕನ್ನು ಕೊಡುತ್ತೆ ಉರಿಯುತ್ತೆ ಚೆನ್ನಾಗಿ ಹಾಗೇನೆ ಮನುಷ್ಯನು ಕೂಡ ಓದೋದ್ರಿಂದ ಹಂಗೆ ಆಗ್ತಾನೆ ಅಂತ ಮಾತಾಡ್ತಾ ಇದ್ದಾರೆ ಅರಿವು ಜಾತಿ ಮತ ಮೇಲು ಕೀಳು ಮುಂತಾದ ಕೊಳಕುಗಳನ್ನೆಲ್ಲ ಸುಡುವ ಬೆಂಕಿ ಅರಿವು ಅನ್ನುವಂಥದ್ದು ತಿಳುವಳಿಕೆ ಅನ್ನುವಂಥದ್ದು ಈ ಅರಿವು ಅನ್ನುವಂಥದ್ದು ತಿಳಿವಳಿಕೆ ಅನ್ನುವಂಥದ್ದು ನಮ್ಗೆ ಪುಸ್ತಕಗಳ ಮೂಲಕ ಸಿಕ್ಕೋದು ಗೊತ್ತಾಯ್ತಾ ಅದನ್ನ ಹೇಳ್ತಾ ಇದ್ರೆ ಆ ಅರಿವು ಅನ್ನುವಂಥದ್ದು ಆ ಜ್ಞಾನ ಅನ್ನುವಂಥದ್ದು ಆ ತಿಳುವಳಿಕೆ ಅನ್ನುವಂಥದ್ದು ಏನ್ ಮಾಡುತ್ತೆ ಅಂತಂದ್ರೆ ಅರಿವು ಜಾತಿ ಮತ ಮೇಲು ಕೀಳು ಮುಂತಾದ ಕೊಳಕುಗಳನ್ನೆಲ್ಲ ಈ ಜಾತಿ ಮತ ಮೇಲು ಕೀಳುಕು ಕೀಳು ಅನ್ನೋದೆಲ್ಲ ಕೊಳಕುಗಳು ಗೊತ್ತಾಯ್ತಾ ಗೊತ್ತಿರ್ಲಿ ಕೊಳಕುಗಳನ್ನೆಲ್ಲ ಸುಡುವ ಬೆಂಕಿ ಅರಿವು ಅನ್ನುವಂಥದ್ದು ತಿಳುವಳಿಕೆ ಅನ್ನುವಂಥದ್ದು ಜ್ಞಾನ ಅನ್ನುವಂಥದ್ದು ಲೋಕದ ಬಾಳನ್ನು ಬೆಳಗುವ ಬೆಳಕು ಲೋಕದ ಬಾಳನ್ನು ಬೆಳಗುವಂಥ ಬೆಳಕು ಅರಿವು ಅನ್ನುವಂಥದ್ದು ಜ್ಞಾನ ಅನ್ನುವಂಥದ್ದು ಎಷ್ಟು ಚೆನ್ನಾಗಿದೆ ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳ್ತೀವಲ್ವಾ ನೋಡಿ ಎಷ್ಟು ಸೊಗಸಾಗಿ ಹೇಳ್ತಾ ಇದ್ದಾರೆ ಮುಂದಕ್ಕೆ ನೋಡೋಣ ಈ ಕಾರಣದಿಂದ ಯಾರು ತಾವು ದಡ್ಡರು ಅಜ್ಞಾನಿಗಳು ಎಂದು ಏನಿಸಿಕೊಂಡು ಕೇಳಿಸಿಕೊಂಡು ಅಥವಾ ಭಾವಿಸಿಕೊಂಡು ಮರಗುವ ಕೊರಗುವ ಅಗತ್ಯವಿಲ್ಲ ಆ ಕಾರಣಕ್ಕೋಸ್ಕರ ಎಷ್ಟು ಸಕ್ಸಸ್ ಹೇಳ್ತಾ ಇದ್ದಾರೆ ನೋಡಿ ಈ ಕಾರಣದಿಂದ ಯಾರು ತಾವು ದಡ್ಡರು ಅಜ್ಞಾನಿಗಳು ಎಂದು ಏನಿಸಿಕೊಂಡು ಅಥವಾ ಕೇಳಿಸಿಕೊಂಡು ಅಥವಾ ಭಾವಿಸಿಕೊಂಡು ಮರಗುವ ಕೊರಗುವ ಅಗತ್ಯವಿಲ್ಲ ಈ ಕಾರಣದಿಂದ ಯಾರು ತಾವು ದಡ್ರು ಯಾರು ನಾನು ದಡ್ಡ ಅಂತನೋ ಅಜ್ಞಾನಿಗಳು ಅಂತನೋ ಏಳಿಸ್ಕೊಂಡು ಕೇಳಿಸ್ಕೊಂಡು ಅಥವಾ ನೀವೇ ಅಂದುಕೊಂಡು ಬದುಕುವ ಪ್ರಯೋಜನ ಇಲ್ಲ ಮರುಗುವ ಪ್ರಯೋಜನ ಇಲ್ಲ ಮರುಗುದ್ರ ಪ್ರಯೋಜನ ಇಲ್ಲ ಅದ್ರ ಅಗತ್ಯನೂ ಇಲ್ಲ ಅಂತ ಮಾತನಾಡ್ತಾ ಇದ್ದಾರೆ ನೋಡಿ ಹಸಿವಾದರೆ ಆಹಾರ ಇರುವ ಕಡೆ ನಡೆದು ಕಾಡಿ ಬೇಡಿ ಪಡೆಯುವಂತೆ ಬಾಯಾರಿಕೆಯಾದರೆ ನೀರನ್ನು ಹುಡುಕಿ ಕುಡಿಯುವ ಹಾಗೆ ಓದುವ ಹಂಬಲ ಉದಿಸಿದರೆ ವ್ಯಕ್ತಿ ಪುಸ್ತಕವನ್ನು ಅರಸಿಕೊಂಡು ಹೋಗುತ್ತಾನೆ ಬಹಳ ಮುಖ್ಯವಾದದ್ದು ನಮ್ಗೆ ಹಸಿವಾದ್ರೆ ಒಳ್ಳೆ ಊಟವನ್ನು ಮಾಡ್ಬೇಕು ಅಂತೇಳಿ ದೂರದ ಹೋಟ್ಲೆ ಆಗಿರ್ಲಿ ಎಲ್ಲಾದರೂ ಇರ್ಲಿ ಹುಡ್ಕೊಂಡೋಗಿ ಊಟ ಮಾಡ್ತೀವಿ ಅಲ್ವೇನ್ರಿ ಅಲ್ವಾ ಒಳ್ಳೆ ಊಟವನ್ನು ನೋಡ್ಕೆ ಅಲ್ಲಿ ಒಳ್ಳೆ ಊಟ ಸಿಗುತ್ತೆ ಇಲ್ಲಿ ಹೊಟ್ಟೆ ಒಳ್ಳೆ ಊಟ ಸಿಗುತ್ತೆ ಆ ಹೋಟೆಲ್ಗೆ ಹೋಗೋಣ ಈ ಹೋಟೆಲ್ಗೆ ಹೋಗೋಣ ಇಲ್ಲಿ ಹೋಗೋಣ ಅಲ್ಲಿ ಹೋಗೋಣ ಅವ್ರ ಮನೆಗೆ ಹೋಗೋಣ ಇವ್ರ ಮನೆ ಹಿಂಗೆಲ್ಲ ಬಾವಿ ಮಾತಾಡ್ತೀವಲ್ವ ಹಾಗೇನೆ ನೋಡಿ ಹಸಿವಾದರೆ ಆಹಾರ ಇರುವ ಕಡೆ ನಡೆದು ಕಾಡಿ ಬೇಡಿ ಪಡೆಯುವಂತೆ ಬಾಯಾರಿಕೆಯಾದರೆ ನೀರನ್ನು ಹುಡುಕಿ ಕುಡಿಯುವ ಹಾಗೆ ಓದುವ ಅಂಬಲ ಉದಿಸಿದರೆ ಓದುವಂತ ಆಸಕ್ತಿ ಶ್ರದ್ಧೆ ಬಂದ್ರೆ ಉದಿಸಿದ್ರೆ ಹುಟ್ಟಿದ್ರೆ ವ್ಯಕ್ತಿ ಪುಸ್ತಕವನ್ನು ಅರಸಿಕೊಂಡು ಹೋಗುತ್ತಾನೆ ವ್ಯಕ್ತಿ ಪುಸ್ತಕವನ್ನು ಕೂಡ ಹುಡುಕಿಕೊಂಡು ಹೋಗ್ತಾನೆ ಹಸಿವಾದ್ರೆ ಹೇಗೆ ಊಟವನ್ನು ಹುಡ್ಕೊಂಡು ಹೋಗ್ತಾನೋ ಬಾಯ ಹಾರಿಕೆ ಹೇಗೆ ನೀರನ್ನು ಹುಡ್ಕೊಂಡು ಹೋಗ್ತಾನೋ ಹಾಗೆ ಅವನಿಗೆ ಓದುವಂತಹ ಓದುವಂತಹ ಮನಸ್ಸು ಬಂದರೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಓದುವ ಅಂಬಲ ಓದಿಸಿದರೆ ಓದುವಂತಹ ಅಂಬಲ ಓದಿಸಿದರೆ ಅವನು ಪುಸ್ತಕವನ್ನು ಓದ್ಕೊಂಡು ಹೋಗ್ತಾನೆ ಅಂತ ಹೇಳೋದು ಪುಸ್ತಕ ಬೇಟೆ ಅತ್ಯಂತ ಪವಿತ್ರವಾದ ಬೇಟೆ ಪುಸ್ತಕ ಬೇಟೆ ಎನ್ನುವಂಥದ್ದು ಅತ್ಯಂತ ಪವಿತ್ರವಾದ ಬೇಟೆ ಏಯ್ ಯಾರಾದ್ರೂ ಒಂದು ಪುಸ್ತಕ ಹೇಳಿದ್ರೆ ಆ ಪುಸ್ತಕವನ್ನು ಓದಲೇಬೇಕು ರೀ ನಂಗೆ ನಿದ್ದೇನೆ ಬರಲ್ಲ ಅನ್ನುವಂತಹ ಮನಸ್ಥಿತಿಯನ್ನು ನೀವು ಬೆಳೆಸ್ಕೊಂಡ್ಬಿಟ್ರೆ ಅದು ನಿಜವಾದ ಮನಸ್ಥಿತಿ ಅದು ಚಿಂತನೆಗೆ ಹಚ್ಚುವಂತಹ ಮಾರ್ಗ ನೋಡಿ ಪುಸ್ತಕ ಬೇಟೆ ಅತ್ಯಂತ ಪವಿತ್ರವಾದ ಬೇಟೆ ಜನರು ದೇವಾಲಯಗಳಿಗೆ ಹೋಗುವಷ್ಟು ಸಂಖ್ಯೆಯಲ್ಲಿ ಗ್ರಂಥಾಲಯಗಳಿಗೆ ಹೋಗದಿರುವುದು ಶೋಚನೀಯ ಜನರು ನೋಡಿ ಪುಸ್ತಕ ಪೇಟೆ ಎಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಗ್ರಂಥಾಲಯಗಳಲ್ಲಿ ನೀವೇ ಸ್ವಂತ ಕೊಂಡ್ಕೊಳ್ಬೇಕು ಅಂತ ಏನಿಲ್ಲ ಸರ್ಕಾರಗಳು ಕೂಡ ಈಗ ಸಾರ್ವಜನಿಕ ಗ್ರಂಥಾಲಯಗಳನ್ನು ತೆರೆದಿರ್ತೀರಿ ನೀವು ಎಂಥ ಪುಸ್ತಕಗಳನ್ನು ಬೇಕಾದ್ರೂ ಅಲ್ಲಿ ತರಿಸ್ಕೊಂಡು ಓದಬಹುದು ಬಹಳ ಮುಖ್ಯ ತರಿಸ್ಕೊಂಡು ಓದಬಹುದು ಇರೋ ಬುಕ್ಗಳನ್ನು ಓದ್ಬೋದು ನಿಮ್ಮ ಜ್ಞಾನದಾಹವನ್ನು ಹೆಂಗಿಸ್ಕೊಳ್ಳೋದಕ್ಕೆ ನಾನಾ ಮಾರ್ಗಗಳಿವೆ ಈ ರೀತಿಯದು ನೋಡಿ ಪುಸ್ತಕ ಬೇಟೆ ಅತ್ಯಂತ ಪವಿತ್ರವಾದ ಬೇಟೆ ಜನರು ದೇವಾಲಯಗಳಿಗೆ ಹೋಗುವಷ್ಟು ಸಂಖ್ಯೆಯಲ್ಲಿ ಗ್ರಂಥಾಲಯಗಳಿಗೆ ಹೋಗದಿರುವುದು ಶೋಚನೀಯ ಜನರು ದೇವಾಲಯಗಳಿಗೆ ಹೋಗ್ತಾ ಇದ್ದಾರೆ ಆದರೆ ಗ್ರಂಥಾಲಯಗಳಿಗೆ ಹೋಗ್ದೆ ಇರೋದು ಶೋಚನೀಯ ಅಂತ ಅಂದ್ಬಿಟ್ಟು ಬಹಳ ವಿಷಾದವಾದಂತ ಮನಸ್ಥಿತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಕೆ ಎಸ್ ಭಗವಾನ್ ಅವರು ಮುಂದಕ್ಕೆ ನೋಡೋಣ ಪೂಜಾ ಸ್ಥಾನಗಳಿಗೆ ಹೋದರೆ ಅಜ್ಞಾನ ಹೆಚ್ಚುತ್ತದೆ ಅವ್ರು ಹೇಳ್ತಾ ಇರೋದು ನೋಡಿ ಪೂಜಾ ಸ್ಥಾನಗಳಿಗೆ ಪೂಜಾ ಸ್ಥಾನಗಳಿಗೆ ಹೋದರೆ ಅಜ್ಞಾನ ಹೆಚ್ಚುತ್ತದೆ ಮೌಢ್ಯ ದೃಢವಾಗಿ ವರ್ಧನೆಯಾಗುವುದು ಗ್ರಂಥ ಭಂಡಾರಕ್ಕೆ ಭೇಟಿ ಇತ್ತರೆ ಜ್ಞಾನ ಸಂಪತ್ತಿ ಇರುತ್ತದೆ ಪೂಜಾ ಸ್ಥಾನಗಳಿಗೆ ದೇವಸ್ಥಾನಕ್ಕೆ ನೀವು ಹೋದ್ರೆ ಮೌಢ್ಯ ಹೆಚ್ಚಾಗುತ್ತೆ ರೀ ಅವಿವೇಕ ಹೆಚ್ಚಾಗುತ್ತೆ ಆದ್ರೆ ನೀವು ಗ್ರಂಥಾಲಯಗಳಿಗೆ ಹೋದ್ರೆ ನಿಮ್ಮ ಜ್ಞಾನ ಹೆಚ್ಚಾಗುತ್ತೆ ಬಹಳ ಸೊಸಾಗಿ ಹೇಳ್ತಾ ಇದ್ರೆ ನಿಮ್ಮ ಜ್ಞಾನದ ಸಂಪತ್ತಿ ಇಗ್ಗುತ್ತದೆ ಜಾಸ್ತಿ ಆಗುತ್ತೆ ಗ್ರಂಥಾಲಯಗಳಿಗೆ ಹೋಗುವುದನ್ನ ರೂಢಿ ಮಾಡಿಕೊಳ್ಳಿ ಅಭ್ಯಾಸ ಮಾಡಿಕೊಳ್ಳಿ ಅಂತ ಮಾತಾಡ್ತಾ ಇರೋದು ವಿಚಾರಪೂರಿತ ವಿಜ್ಞಾನ ಪರಿಪ್ಲತ ಪುಸ್ತಕಗಳನ್ನು ಪಠಿಸುವುದರಿಂದ ಅಂಧಶ್ರದ್ಧೆ ಅಳಿಯುತ್ತದೆ ವಿಚಾರಪೂರಿತ ವಿಜ್ಞಾನ ಪರಿ ಪರಿಪ್ಲೂತ ಅಂದ್ರೆ ತುಂಬಿರುವ ಅಂತ ವಿಚಾರಪೂರಿತ ವಿಜ್ಞಾನ ತುಂಬಿರುವ ಪುಸ್ತಕಗಳನ್ನ ವಿಚಾರ ಅಂದ್ರೆ ವೈಜ್ಞಾನಿಕ ಕೃತಿಗಳನ್ನ ಅಂತ ಅರ್ಥ ವೈಜ್ಞಾನಿಕ ವಿಚಾರಗಳು ತುಂಬಿರುವಂತಹ ಪುಸ್ತಕಗಳನ್ನ ಪಠಿಸುವುದರಿಂದ ಅಂದ್ರೆ ಓದುವುದರಿಂದ ಅಂಧಶ್ರದ್ಧೆ ಉಳಿ ಅಳಿಯುತ್ತದೆ ಅಂಧಶ್ರದ್ಧೆ ಅನ್ನುವಂಥದ್ದು ಕುರುಡು ನಂಬಿಕೆ ಅನ್ನುವಂಥದ್ದು ಕುರುಡು ಆಸಕ್ತಿ ಅನ್ನುವಂತದ್ದು ನಾಶ ಆಗುತ್ತೆ ನಿಮ್ಮಿಂದ ಹೋಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ ವಿಚಾರಪೂರಿತ ವಿಜ್ಞಾನ ಪರಿಪ್ರತ ಪುಸ್ತಕಗಳನ್ನು ವಿಚಾರಪೂರಿತ ವಿಜ್ಞಾನ ತುಂಬಿರುವಂತಹ ವಿಚಾರಪೂರಿತ ವಿಜ್ಞಾನ ತುಂಬಿರುವಂತಹ ಪುಸ್ತಕಗಳನ್ನು ನೀವು ಓದಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಪಠಿಸುವುದರಿಂದ ಅಂಧಶ್ರದ್ಧೆ ಅಳೆಯುತ್ತದೆ ವಿಜ್ಞಾನವನ್ನು ಓದಿದಾಗ ನಿಮಗೆ ಅಂಧಶ್ರದ್ಧೆ ಅನ್ನುವಂಥದ್ದು ವೈಜ್ಞಾನಿಕವಾಗಿ ಆಲೋಚನೆ ಮಾಡೋದು ಅಂತ ಅರ್ಥ ಮತಭ್ರಾಂತಿ ನಶಿಸುವುದು ಅದ್ರ ಜೊತೆಗೆ ಏನು ನೋಡಿ ಅಂಧಶ್ರದ್ಧೆ ಹೋಗುತ್ತೆ ಮತಭ್ರಾಂತಿ ಅನ್ನುವಂಥದ್ದು ನಶಿಸುವುದು ಜನಾಂಗ ದ್ವೇಷ ಧ್ವಂಸವಾಗುತ್ತದೆ ಜನಾಂಗ ದ್ವೇಷ ಹೊಟ್ಟೆ ಮತಭ್ರಾಂತಿ ಅನ್ನುವಂಥದ್ದು ಸಾಯುತ್ತೆ ಅಂಧಶ್ರದ್ಧೆ ಅನ್ನುವಂಥದ್ದು ಒಟ್ಟಾಗುತ್ತೆ ದ್ವೇಷ ಅನ್ನುವಂಥದ್ದು ಹೋಗುತ್ತೆ ಅದಕ್ಕೆ ನೀವು ವಿಚಾರಪೂರಿತ ವಿಜ್ಞಾನ ಪುಸ್ತಕಗಳನ್ನು ಓದಬೇಕು ಅಂತ ಮಾತನಾಡ್ತಾ ಇರೋದು ಬೇರೆ ಬೇರೆ ಹೆಸರುಗಳಿದ್ದರೂ ಸಮುದ್ರಗಳೆಲ್ಲ ಸೇರಿಕೊಂಡಿರುವಂತೆ ಮಾನವ ಜೀವಜಾಲ ಸಾಗರವೆಲ್ಲ ಅಖಂಡವಾಗಿ ಎಣೆದುಕೊಂಡಿವೆ ಎಂದು ಗ್ರಂಥಗಳ ನೆರವಿನಿಂದ ಜ್ಞಾನೋದಯವಾಗುವುದು ಬೇರೆ ಬೇರೆ ಹೆಸರುಗಳಿದ್ದು ಸಮುದ್ರ ಎಲ್ಲ ಒಂದೇ ಅಲ್ವೇನ್ರಿ ಹಾಗೇನೆ ನೋಡಿ ಮಾನವ ಜೀವಜಾಲ ಸಾಗರವೆಲ್ಲ ಅಖಂಡವಾಗಿ ಎಣೆದುಕೊಂಡಿವೆ ಎಂದು ಗ್ರಂಥಗಳ ನೆರವಿನಿಂದ ಜ್ಞಾನ ನಾವೆಲ್ಲ ಮನುಷ್ಯರೆಲ್ಲ ಒಂದೇ ಅನ್ನುವಂತ ತಿಳುವಳಿಕೆ ಇಂಥ ಪುಸ್ತಕಗಳನ್ನ ಓದೋದ್ರಿಂದ ನಮ್ಗೆ ಗೊತ್ತಾಗುತ್ತೆ ಮಾನವ ಕುಲ ತಾನೊಂದೇ ಒಲಂ ಅಂತೇಳಿ ಪಂಪನನ್ನ ಓದ್ದಾಗ ಅದ್ಭುತ ಆಗುತ್ತೆ ಅಲ್ವೇನ್ರಿ ಸಾಮರಸ್ಯದ ಬದುಕನ್ನ ಕಟ್ಟಿಕೊಟ್ಟವನು ಪಂಪ ಎಷ್ಟು ಸೊಕ್ಸಾಗಿದೆ ಮಾನವ ಕುಲ ತಾನೊಂದೇ ಒಲಂ ಕುಲವೆಂದು ಒಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಬಲ್ಲಿರ ಅಂತೇಳಿ ನಾವು ಇದು ಕನಕದಾಸರನ್ನ ಓದ್ಕೊಂಡಾಗ ನಮ್ಮ ಜ್ಞಾನ ವಿಸ್ತಾರ ಆಗತ್ತೆ ನಮ್ಮ ಅರಿವಿನ ಎಲ್ಲ ವಿಸ್ತಾರ ಆಗತ್ತೆ ಬಹಳ ಮುಖ್ಯ ಅಲ್ವಾ ಗುಡಿ ಚೆಚ್ಚು ಮಸೀದಿಗಳ ಬಿಟ್ಟು ಹೊರಬನ್ನಿ ಮೌಢ್ಯತೆಯ ಮಾರಿಯನ್ನು ಹೊರದೂಡಲಾಯ್ತನ್ನು ವಿಜ್ಞಾನ ದೀವಿಗೆ ಇಡಿಯ ಬನ್ನಿ ಅಂತ ಕುವೆಂಪು ಅವರ ಪುಸ್ತಕಗಳನ್ನ ಓದ್ದಾಗ ನಮ್ಗೆ ಅರಿವಿನ ಜ್ಯೋತಿ ಒತ್ತಿಕೊಳ್ಳಲ್ವೀನ್ರಿ ಸರಿಯಾಗಿ ಸಾಮಾನ್ಯ ಬದುಕಬೇಕು ಅನ್ನುವಂತಹ ವಿಶ್ವಾಸ ಬರಲ್ವೇನ್ರಿ ಆಸೆ ಹುಟ್ಟಲ್ವೇನ್ರಿ ಹಾಗೆ ನಮ್ಮ ಸಮಾಜವನ್ನು ನಡೆಸಬೇಕು ಅನ್ನುವಂತಹ ಮನಸ್ಥಿತಿ ಬರಲ್ವ ನಮಗೆ ಅದು ಬಹಳ ಮುಖ್ಯ ಇದನ್ನು ಪೂರೈಸುವ ಸಾರ್ವಜನಿಕ ಗ್ರಂಥಾಲಯಗಳು ಶ್ರೀಸಾಮಾನ್ಯರ ವಿಶ್ವವಿದ್ಯಾನಿಲಯಗಳಾಗಿವೆ ನೋಡಿ ಈ ಇದನ್ನು ಪೂರೈಸುವ ಈ ರೀತಿಯ ಈ ರೀತಿಯ ಅವಶ್ಯಕತೆಯನ್ನ ಈ ರೀತಿಯ ಜ್ಞಾನವನ್ನ ಒದಗಿಸುವ ಪೂರೈಸುವ ವಿಶ್ವವಿದ್ಯಾನಿಲಯಗಳು ಸಾರ್ವಜನಿಕರಿಗೆ ಇವುಗಳನ್ನೆಲ್ಲ ಒದಗಿಸೋವು ಯಾವುವು ಅಂತಂದ್ರೆ ಗ್ರಂಥಾಲಯಗಳು ಅಂತ ಸಾರ್ವಜನಿಕ ಗ್ರಂಥಾಲಯಗಳು ಶ್ರೀ ಸಾಮಾನ್ಯರ ವಿಶ್ವವಿದ್ಯಾನಿಲಯಗಳಾಗಿವೆ ಸಾರ್ವಜನಿಕ ಗ್ರಂಥಾಲಯಗಳು ಸಾಮಾನ್ಯರ ಸಾಮಾನ್ಯ ಜನರ ಸಾಮಾನ್ಯ ನಾಗರಿಕರ ವಿಶ್ವವಿದ್ಯಾನಿಲಯಗಳಾಗಿವೆ ಅಲ್ಲಿ ಹೋಗಿ ನಾವು ಅಲ್ಲಿರುವಂತ ಪುಸ್ತಕಗಳನ್ನು ಓದೋದ್ರ ಮೂಲಕ ಅವುಗಳ ಪ್ರಯೋಜನವನ್ನ ಪಡ್ಕೊಂಡು ಬಾಳನ್ನ ಬೆಳಕಾಗಿಸ್ಕೊಳ್ಬೇಕು ಅಂತೇಳಿ ಕೆ ಎಸ್ ಭಗವಾನ್ ಅವರು ಹೇಳ್ತಾ ಇದ್ದಾರೆ ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ ಇಲ್ಲಿಗೆ ಇಂದಿನ ತರಗತಿ ಇರಲಿ ಮುಂದಿನ ತರಗತಿಯಲ್ಲಿ ಪುಸ್ತಕಗಳನ್ನು ಓದುವುದರಿಂದ ಯಾವೆಲ್ಲ ತಿಳುವಳಿಕೆ ನಮಗೆ ಬರುತ್ತೆ ಅಂತ ಹೇಳೋಣ ಪುಸ್ತಕಗಳಲ್ಲೂ ಕೂಡ ಕೆಟ್ಟ ಪುಸ್ತಕಗಳು ಒಳ್ಳೆಯ ಪುಸ್ತಕಗಳು ಅಂತ ಅವುಗಳನ್ನು ಕೂಡ ಕೆ ಎಸ್ ಭಗವಾನ್ ಅವರು ಮಾತಾಡ್ತಾರೆ ಆ ವಿಚಾರಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಮಾತನಾಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೆ ಸಿಗೋಣ ನಮಸ್ಕಾರ